गुड मॉर्निंग फ्रेंड्स, वेलकम टू संतोष लॉर्ड फाउंडेशन। ओके स्नेहितरे, निन्ने चक्रबड्डी बग्गे नोडिद्रि। चक्रबड्डियल्ली ई क्वेश्चन केद्रे एल्लरू 50,000 सारि निन्ने माड्रि अंत हेळि हौदा आ क्वेश्चन निन्ने माड्रण ई क्वेश्चन्स पीडीएफ्स ಎಲ್ಲ ओके पीडीएफ್ ಎಲ್ಲ ಇಲ್ಲಿ ಸಿಗ್ತಾ ನೋಡ್ರಿ ಟೆಲಿಗ್ರಾಮ್ ಲಿಂಕ್ टेलीग्राम लिंक इवत हाँते पी डी एफ पूर्ति क्लास कंप्लीट आदमे मैथ्स बाय संतोष सर इवत क्लास मुगद मेले चक्रबड्डी बग्गे पी डी एफ ऐन अद्वन पूर्ति पी डी एफ हाँते क्वेश्चन्स अल्ली सॉल्व मात्र बरकोळ्ळि ओके टेलीग्राम लिंक मैथ्स बाय संतोष सर अंत अल्ली होगिरि पी डी एफ अल शेर मातने निम्न डौट्स ऐन अल्ली हाँता इवग नोड़ रही निन्े क्वेश्चन ऐन 50,000 ओके 50,000 वर्ष वार्षिक 10% चक्रबड्डी हूड़े मे वर्ष चक्रबड्डिया कंहिड़ीर वर्ष अरे बॉक्स ಮೊದಲ ವರ್ಷ ಎರಡನೇ ವರ್ಷ ಮೂರನೇ ವರ್ಷ ಓಕೆ ಎಷ್ಟು ಪರ್ಸೆಂಟ್ ಅಂದಿದ್ದಾರೆ ಮೊದಲ ವರ್ಷ 10% ಎರಡನೇ ವರ್ಷ 10% ಮೂರನೇ ವರ್ಷ 10% ಹೌದಾ ಮೂರು ವರ್ಷ 10% 10% 10% ಅಸಲು ಎಷ್ಟು ಕೊಟ್ಟಿದ್ದಾರೆ 50,000 आ 50,000 असल तकोड़ी 50,000 असल के पर्संटेज 10% 10% अंदर ऐन 10 कैंसल 10 कैंसल एस्टायतु 5,000 मोदल वर्ष 5,000 एरने वर्ष 5,000 मूरने वर्ष 5,000 ಹೌದಾ ಓಕೆ ಮೊದಲ ವರ್ಷ 5,000 ಎರಡನೇ ವರ್ಷ ಮತ್ತು ಮೂರು ವರ್ಷ ಆಯ್ತಾ ನೆಕ್ಸ್ಟ್ ಮೊದಲ ವರ್ಷ ಏನಿರುತ್ತೆ ಸರಳ ಬಡ್ಡಿ ಕಾಂಪೌಂಡ್ ಇಂಟರೆಸ್ಟ್ ಯಾವ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಇಯರ್ ಈ 5,000 ಮೇಲೆ 10% ಅಂದ್ರೆ ಎಷ್ಟಾಯ್ತು 500 ಹೌದಾ ನೆಕ್ಸ್ಟ್ ಮೂರನೇ ವರ್ಷಕ್ಕೆ ಹೋಗುವಾಗ ಮೊದಲ ವರ್ಷ ಮತ್ತು ಎರಡನೇ ವರ್ಷ ಎಲ್ಲಾ ಅಮೌಂಟ್ ಅನ್ನು ಟೋಟಲ್ ಮಾಡ್ರಿ 5,000 5,000 10,000 10,000 ಪ್ಲಸ್ 500 ಎಷ್ಟು ಆಯ್ತು ರೀ 10,000 500 ಆಯ್ತು ಅದರ ಮೇಲೆ ಎಷ್ಟು ಪರ್ಸೆಂಟ್ ಇದೆ 10% 10% ಕೊಡಿ 1,000 10 ಕ್ಯಾನ್ಸಲ್ ಮಾಡಿ 1050 10 फाइव जीरो नेक्स्ट बॉक्स में मूर बॉक्स अमौंटन कुड़स्बिड़ी 5,000 5,000 10,000 10,000 प्लस 5,000 15,000 15,000 प्लस वो 16,000 16,000 500 16,000 500 नेक्स्ट 50 16,000 550 हौदा 16,000 550 ओके 5 10 15 16 16,500 16,550 ಇದನ್ನ ನಿನ್ನೆ ಕೇಳಿದ್ರಿ ನೀವು ಸರ್ ಇದನ್ನ ಇನ್ನ ಮಾಡಿ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಹೇಳಿ ಅಮೌಂಟ್ ಯಾವಾಗಿತ್ತು 16,050 500 ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿದ ಕಾಣುತ್ತೆ ಓಕೆ 16,550 ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಓಕೆ ಅರ್ಧ ವಾರ್ಷಿಕವಾಗಿ ಇಲ್ಲಿಗಿತ್ತು ಇಲ್ಲಿಂದ ಮಾಡ್ತಾ ಹೋಗೋಣ 10,000 ರೂಪಾಯಿಗಳಿಗೆ ವಾರ್ಷಿಕ 20% ಬಡ್ಡಿ ದರದಲ್ಲಿ ಅರ್ಧ ವಾರ್ಷಿಕವಾಗಿ ಹೂಡಿಕೆ ಮಾಡಿದಾಗ ಸೇಮ್ ನೋಡಿ ಅರ್ಧ ವಾರ್ಷಿಕವಾಗಿ ಹೂಡಿಕೆ ಮಾಡಿದಾಗ
ಒಂದೂವರೆ ವರ್ಷದ ನಂತರ ದೊರೆಯುವ ಚಕ್ರಬಡ್ಡಿಯನ್ನು ಕಂಡು ಹಿಡಿಯರಂತಿದ್ದಾರೆ. ಅರ್ಧವಾರ್ಷಿಕ ಒಂದು ವರ್ಷಕ್ಕೆ ಅರ್ಧವಾರ್ಷಿಕ ಎರಡು, ಒಂದೂವರೆ ವರ್ಷಕ್ಕೆ ಸಿಕ್ಸ್ ಮಂತ್ ಸಿಕ್ಸ್ ಮಂತ್ ಸಿಕ್ಸ್ ಮಂತ್ ಎಷ್ಟು ಬರ್ತವೆ? ಮೂರು. ಹಾಗಾದರೆ ಏನು ಮಾಡಿರಿ, ಮೂರು ಬಾಕ್ಸ್ ಹಾಕ್ರಿ, ಒಂದು ಎರಡು ಮೂರು ಬಾಕ್ಸ್ ಹಾಕ್ರಿ. ಇದು ಸಿಕ್ಸ್ ಮಂತ್ಸ್, ಇದು ಸಿಕ್ಸ್ ಮಂತ್ಸ್, ಇದು ಸಿಕ್ಸ್ ಮಂತ್. ಆರು ತಿಂಗಳು ಆರು ತಿಂಗಳು ಆರು ತಿಂಗಳು, ಮೂರು ಕೂಡಿಸಿದ್ರೆ ಅಷ್ಟಾಯಿತು, ಒಂದೂವರೆ ವರ್ಷ. ಅರ್ಧ ವಾರ್ಷಿಕ ಅಂದರೆ ಆರು ತಿಂಗಳು, ಒಂದೂವರೆ ವರ್ಷ ಅಂದರೆ ಮೂರು ಕಾಲಮ್. ನೆಕ್ಸ್ಟ್ ಕೊಟ್ಟಂಥ ಬಡ್ಡಿ ಎಷ್ಟಿದೆ? 20%. ಒಂದು ವರ್ಷ ಪೂರ್ತಿ ಆದರೆ 20% ಆಗುತ್ತೆ. ಅರ್ಧ ವಾರ್ಷಿಕ ಅಂದರೆ, ಅರ್ಧ ವಾರ್ಷಿಕ ಅಂದರೆ 10%, 10%, 10%, 10%, ಮೂರು ವರ್ಷ 10 10 10. ಓಕೆ, ನೆಕ್ಸ್ಟ್ ನೋಡ್ರಿ, ಅಮೌಂಟ್ ಎಷ್ಟಿದೆ? 10,000 ಇದೆ. 10,000 ಅಮೌಂಟ್ ಮೇಲೆ, 10,000 ಅಮೌಂಟ್ ಮೇಲೆ ಏನು ಮಾಡಿದ್ದಾರೆ? 10% ಅಂದರೆ ಎಷ್ಟಾಯಿತು? 10,000 ಅಮೌಂಟ್ ಮೇಲೆ 10% ಅಂದರೆ, ಒಂದು ಜೀರೋ ಕ್ಯಾನ್ಸಲ್ ಮಾಡಿರಿ, ಒಂದು ಜೀರೋ ಎಷ್ಟಾಯಿತು? 1,000, 1,000. ಇಲ್ಲಿ ನೋಡ್ರಿ, ಮೂರು ಸಾವಿರದ 301, 2,720, 3,000. ಮೂರು ಸಾವಿರದ 331, 2,221, 3,330. ನೆಕ್ಸ್ಟ್ 1,000, ಹೌದಾ? ಓಕೆ, ಇವಾಗ ನೋಡ್ರಿ, 10%, 10,000 ಮೇಲೆ 10% ಅಂದ್ರೆ ಎಷ್ಟಾಯಿತು? 1,000. ಮೊದಲ ವರ್ಷ 1,000, ಎರಡನೇ ವರ್ಷ 1,000, ಮೂರನೇ ವರ್ಷ 1,000, ಹೌದಾ? ಮೊದಲ ವರ್ಷ ಏನಿರುತ್ತೆ? ಸರಳ ಬಡ್ಡಿ ಇರುತ್ತೆ, ಅದನ್ನು ಬಿಡ್ರಿ. ನೆಕ್ಸ್ಟ್ ಎರಡನೇ ವರ್ಷಕ್ಕೆ ಹೋಗುವಾಗ ಎದ್ರ ಮೇಲೆ ಕೊಡಬೇಕು? ಈ 1,000 ಮೇಲೆ 10% ಅಂದರೆ ಎಷ್ಟಾಯಿತು? 100. ಓಕೆ, ನೆಕ್ಸ್ಟ್ ಮೂರನೇ ವರ್ಷಕ್ಕೆ ಹೋಗುವಾಗ ಮೊದಲ ವರ್ಷ ಮತ್ತು ಎರಡನೇ ವರ್ಷದ ಎಲ್ಲ ಟೋಟಲ್ ಮಾಡಿರಿ. 1,000, 1,000, 2,000, 2,000 ಪ್ಲಸ್ 100, 2,100. 2,100 ಮೇಲೆ ಎಷ್ಟು ಪರ್ಸೆಂಟ್ ಕೊಡಬೇಕಂತ? 10%, 10% ಕೊಡ್ರಿ. 10% ಅಂದರೆ 10 ಕ್ಯಾನ್ಸಲ್, ಎಷ್ಟಾಯಿತು? 210 ಆಯಿತು. ಆ 210 ಅಮೌಂಟು ಮೂರನೇ ವರ್ಷ ಸಿಕ್ಸ್ ಮಂತ್ಗೆ ಇಡ್ರಿ. ಇವಾಗ ಇಲ್ಲಿರ್ತಕ್ಕಂಥ ಎಲ್ಲ ಅಮೌಂಟನ್ನು ಕೊಡಿಸ್ಬಿಡ್ರಿ. 1,000, 1,000, 2,000, 2,000, 1,000, 3,000, 3,210, 3,310. ಎಷ್ಟು ಬರುತ್ತೆ? 3,310, 3,310. ಓಕೆ, ಮೂರು ಸಾವಿರದ 310. ಓಕೆ, ಆನ್ಸರ್ ಯಾವುದು? ಬಿ ಸರಿ ಉತ್ತರ. ಓಕೆ, 1,000, 1,000, 2,000, 2,000, 1,000, 3,000, 3,210, 3,310. ಓಕೆ, ಯಾವಾಗ ಇದು? ಅರ್ಧವಾರ್ಷಿಕವಾಗಿ ಹೂಡಿಕೆ ಮಾಡಿದಾಗ. ಅರ್ಧವಾರ್ಷಿಕ ಅಂದರೆ ಆರು ತಿಂಗಳು. ಇಲ್ಲಿ ಎಷ್ಟು ಕೊಟ್ಟಿರ್ತಾರೆ ನೋಡ್ರಿ, ಅರ್ಧವಾರ್ಷಿಕ ಇಲ್ಲಿ ಒಂದು ವರ್ಷ ಕೊಟ್ಟರೆ ಎರಡು ಕಾಲಮ್, ಒಂದೂವರೆ ವರ್ಷ ಕೊಟ್ಟರೆ ಮೂರು ಕಾಲಮ್. ಇಷ್ಟೇ ತಿಳ್ಕೊಂಬಿಡ್ರಿ. ಅರ್ಧ ವಾರ್ಷಿಕ ಅಂತ ಕೊಟ್ಟಮೇಲೆ ಇಲ್ಲಿ ಒಂದು ವರ್ಷ ಅಂದರೆ ಅರ್ಧ ವಾರ್ಷಿಕ ಒಂದು ವರ್ಷಕ್ಕೆ ಏಳು ಬರ್ತವೆ, ಒಂದು ವರ್ಷಕ್ಕೆ ಅರ್ಧ ವಾರ್ಷಿಕ ಅಂತೇಳಿ ಮೂರು ಬರ್ತವೆ, ಮೂರು ಕಾಲಮ್. ಓಕೆ, ನೆಕ್ಸ್ಟ್ ತಗೋಣ. ಇವಾಗ ನೋಡ್ರಿ, 10,000 ರೂಪಾಯಿಗಳಿಗೆ 5% ಬಡ್ಡಿಯ ದರದಂತೆ ಮೂರು ವರ್ಷಗಳಿಗೆ ದೊರೆಯುವ ಚಕ್ರಬಡ್ಡಿ ಎಷ್ಟು? ಮೂರು ವರ್ಷಗಳಿಗೆ ದೊರೆಯುವ ಚಕ್ರಬಡ್ಡಿ ಎಷ್ಟು ಅಂತ ಕೇಳಿದರೆ, ಇವಾಗ ನೋಡ್ರಿ, ಎಷ್ಟು ವರ್ಷ ಅಂದಿದ್ದಾರೆ? ಮೂರು ವರ್ಷ, ಸೇಮ್ ಮೂರು ಕಾಲಮ್ ಹಾಕಿ, ಹೌದಾ?
ಒಂದನೇ ವರ್ಷ, ಎರಡನೇ ವರ್ಷ, ಮೂರನೇ ವರ್ಷ. ನೆಕ್ಸ್ಟ್ ಪರ್ಸಂಟೇಜ್ ನೋಡಿರಿ ಎಷ್ಟು ಕೊಟ್ಟಿದ್ದಾರೆ, 5%. ಮೊದಲ ವರ್ಷ 5%, ಎರಡನೇ ವರ್ಷ 5%, ಮೂರನೇ ವರ್ಷ 5%. ಓಕೆ, ಈ 5% ಮೇಲೆ ಅಸಲು ಎಷ್ಟಿದೆ? 10,000. 10,000 ಅಸಲಿಗೆ 10% ಅಂದರೆ ಎಷ್ಟಾಯಿತು? 10 ಕ್ಯಾನ್ಸಲ್ ಮಾಡಿ 1,000 ಆಯಿತು. ಹಾಗಾದರೆ 5% ಅಂದರೆ ಎಷ್ಟು? 500. ಮೊದಲ ವರ್ಷ 500, ಎರಡನೇ ವರ್ಷ 500, ಮೂರನೇ ವರ್ಷ 500. ಹೌದಾ? ಮೊದಲ ವರ್ಷ ಏನಿರುತ್ತೆ? ಸರಳ ಬಡ್ಡಿ. ಚಕ್ರ ಬಡ್ಡಿ ಯಾವಾಗ ಸ್ಟಾರ್ಟ್ ಆಗುತ್ತೆ? ಎರಡನೇ ವರ್ಷ. ಎರಡನೇ ವರ್ಷ ಹೋಗುವಾಗ, ಓಕೆ, ಎರಡನೇ ವರ್ಷಕ್ಕೆ ಹೋಗುವಾಗ ಇಲ್ಲಿ ನೋಡ್ರಿ, ಯಾವ ಅಮೌಂಟ್ ಮೇಲೆ ಕೊಡ್ತೀರಾ? ಈ 500 ಮೇಲೆ ಎಷ್ಟು ಪರ್ಸೆಂಟ್ ಕೊಡ್ತೀರಾ? 5%. 500 ಮೇಲೆ 5% ಮಾಡ್ಬೇಕು. ಯಾವ ಥರ ಮಾಡ್ತೀರಾ? 10% ಅಂದರೆ ಎಷ್ಟು? 10 ಕ್ಯಾನ್ಸಲ್, 50. 5% ಅಂದರೆ ಎಷ್ಟು? ಇದರ ಅರ್ಧ ಎಷ್ಟು? 25. ಆ 25 ಇಲ್ಲಿ ತಗೊಳ್ರಿ. ಓಕೆ, ನೆಕ್ಸ್ಟ್ ಮುಂದೆ ಹೋಗುವಾಗ 500 500, 1,000. 1,000 ಪ್ಲಸ್ 25, 1,025. ಇದರ ಮೇಲೆ ಮೊದಲು ಏನು ಮಾಡಿರಿ? 10%. ಇಲ್ಲಿ ನೋಡ್ರಿ, ನಿನ್ನೆ ಹೇಳಿದ್ದೆ ನಿಮಗೆ, 0 ಇದ್ರೆ ಮಾಡ್ತೀರಾ, 10 ಕ್ಯಾನ್ಸಲ್ ಮಾಡ್ತೀರಾ. ಇವಾಗ 10% ಮಾಡುವಾಗ ಕೊನೆಯ ಸಂಖ್ಯೆ ಹಿಂದೆ ಒಂದು ಪಾಯಿಂಟ್ ಹಾಕಿ. 10% 102.5. ಹೌದಾ? ನೆಕ್ಸ್ಟ್ ಎಷ್ಟು ಪರ್ಸೆಂಟ್ ಇದ್ದಾರೆ? 5% ಅಂದಿದ್ದಾರೆ. 5% ಅಂದರೆ ಎಷ್ಟಾಯಿತು? 56.25. ಓಕೆ, ಇಲ್ಲೇನು ಮಾಡಿರಿ? 56.25 ತಗೊಳ್ರಿ. ಒನ್ ಮಿನಿಟ್. 51.25. 51.25. ಈಗ ಇವನ್ನೆಲ್ಲವನ್ನು ಕೂಡಿಸ್ಬಿಡ್ರಿ. 500 500, 1,000, 1,000 ಪ್ಲಸ್ 500, 1,500, 1,550, 1,575, 1,576, 500 500, 1,500, 1,550, 1,570, 1,576.25. ಓಕೆ, 500 500, 1,000 1,500, 1,500. ಓಕೆ, 51.25 ಕೂಡಿಸಿದರೆ 76.25. ಎಲ್ಲವನ್ನು ಕೂಡಿಸ್ರಿ. ಇಲ್ಲಿ 25.6715, 1,576.25 ಇದರ ಸರಿ ಉತ್ತರ. ಓಕೆ, ಪಾಯಿಂಟ್ ಮೇಲೆ ಬಂದಾಗ ಸ್ವಲ್ಪ ಇದಾಗುತ್ತೆ. ಇಲ್ಲೇನು ಮಾಡ್ತೀರಾ? 0 ಇದ್ದರೆ 10 ಕ್ಯಾನ್ಸಲ್ ಮಾಡಿಬಿಡ್ತೀರಾ. ಇವಾಗ 0 ಇಲ್ಲ. 10% ಅಂದರೆ ಕೊನೆಯ ಡಿಜಿಟ್ ಹಿಂದೆ ಒಂದು ಪಾಯಿಂಟ್ ಇಡ್ರಿ. 1% ಅಂದರೆ ಕೊನೆಯ ಎರಡು ಸಂಖ್ಯೆಯ ಹಿಂದೆ ಒಂದು ಪಾಯಿಂಟ್ ಹಾಕ್ರಿ, ಅದು 10%. 1 ಪಾಯಿಂಟ್ ಹಾಕಿದರೆ ಅದು 100. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಈ ಪ್ರಶ್ನೆ ಮತ್ತೆ ಚೇಂಜ್. ಇವಾಗ ನೋಡ್ರಿ, ಯಾವ ಅಸಲಿಗೆ 10% ಚಕ್ರ ಬಡ್ಡಿ ದರದಂತೆ 2 ವರ್ಷಗಳಿಗೆ 742 ರೂಪಾಯಿ ಮೊತ್ತ ದೊರೆಯುತ್ತದೆ? ಇಲ್ಲೇ ಮಾಡಿದರೆ ಮೊತ್ತ ಕೊಟ್ಟಿದ್ದಾರೆ, ಮತ್ತೆ ಬಡ್ಡಿ ಕೊಟ್ಟಿದ್ದಾರೆ, ವರ್ಷ ಕೊಟ್ಟಿದ್ದಾರೆ, ಏನು ಕೊಟ್ಟಿಲ್ಲ? ಅಸಲು ಕೊಟ್ಟಿಲ್ಲ. ಇವಾಗ ನಾವು ಏನು ಕಂಡುಹಿಡಿಬೇಕು? ಅಸಲು ಕಂಡುಹಿಡಿಬೇಕು. ಹೌದಾ? ಇವಾಗ ಇಲ್ಲಿ ನೋಡ್ರಿ, ಅಸಲು ಸರ್ ಹೇಳ್ತಾ ಇದ್ರೆ ಎಲ್ಲರೂ, ಸರ್ ಬರ್ಕೊಳ್ಳೋಕ್ಕೆ ಟೈಮ್ ಕೊಡ್ರಿ ಸರ್ ಅಂತೇಳಿ. ನಾನು ನಿಮಗೆ ಮತ್ತೆ ಇದ್ದೀನಿ, ಇದರಲ್ಲಿ ಕ್ವಶನ್ ಹಾಕ್ತಾ ಇರ್ತೀನಿ. ನನ್ನ ಟೆಲಿಗ್ರಾಮ್ ಲಿಂಕ್ದಲ್ಲಿ ಇವತ್ತಾಗಿದ್ದ ಕ್ಲಾಸ್ನ ಪಿ ಡಿ ಎಫ್ ಹಾಕ್ತೀನಿ. ಆಮೇಲೆ ಕ್ವಶನ್, ಅಲ್ಲಿ ಕ್ವಶನ್ ಎಲ್ಲ ಸಿಗ್ತವೆ. ನೀವೇನು ಮಾಡಿರಿ, ಸಾಲ್ಯೂಷನ್ ಮಾತ್ರ ನೋಡ್ತಾ ಹೋಗಿ. ಮ್ಯಾಥ್ಸ್ ಬೈ ಸಂತೋಷರ್ ಅಂತ ಇದೆ ಟೆಲಿಗ್ರಾಮ್ ಲಿಂಕ್,
ಆ ಲಿಂಕ್ಗೆ ಜಾಯಿನ್ ಆಗಿ ನಾ ಅಲ್ಲಿ PDF ಹಾಕ್ತಾ ಇರ್ತೀನಿ ಓಕೆ ಇವಾಗ ನೋಡಿ ನಿಮಗೆ ಏನು ಕಂಡುಹಿಡಿದಿದ್ದಾರೆ ಅಸಲು ಕಂಡುಹಿಡಿದಿದ್ದಾರೆ ಅಸಲು ಕಂಡುಹಿಡಿಯುವಾಗ ಅಸಲು ಕಂಡುಹಿಡಿಯುವಾಗ ನಿಮ್ಮದು ಫಾರ್ಮುಲಾ ಏನಿತ್ತು ಎ ಅಮೌಂಟ್ ಪ್ರಿನ್ಸಿಪಲ್ 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಪವರ್ ಟು ನಂಬರ್ ಆಫ್ ಇಯರ್ಸ್ ಹೌದಾ ಅಲ್ಲಿ ಏನು ಕೊಟ್ಟಿದ್ದಾರೆ ಮೊತ್ತ ಕೊಟ್ಟಿದ್ದಾರೆ ಮೊತ್ತ ಎಷ್ಟು ಕೊಟ್ಟಿದ್ದಾರೆ 742 ಕೊಟ್ಟಿದ್ದಾರೆ ಏನು ಕಂಡು ಹಿಡಿದಿದ್ದಾರೆ ಅಸಲು ಆ ಪ್ರಿನ್ಸಿಪಲ್ ಹಾಗೆ ಇಡ್ರಿ ಹಾಗೆ ನೋಡಿ ಆಮೇಲೆ ಬೇರೆ ತರ ಹೇಳ್ತೀನಿ ಮೊದಲು ಇದನ್ನ ನೋಡ್ರಿ ನೆಕ್ಸ್ಟ್ 1 ಪ್ಲಸ್ ಆರ್ ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾರೆ ರೇಟ್ ಆಫ್ 10% 2 ಇಯರ್ಸ್ 10% ನಂಬರ್ ಆಫ್ 2 ಇಯರ್ಸ್ ಓಕೆ ಇವಾಗ ನೋಡ್ರಿ 242 ಪ್ರಿನ್ಸಿಪಲ್ ಕಂಡುಹಿಡಿತಾ ಇದ್ದೀವಿ 100 × 1 100 ಪ್ಲಸ್ 10 110 ಡಿವೈಡೆಡ್ ಬೈ 100 2 ಇಯರ್ಸ್ 0 0 ಕ್ಯಾನ್ಸಲ್ 242 ಪ್ರಿನ್ಸಿಪಲ್ 11 ಡಿವೈಡೆಡ್ ಬೈ 10 ಎಷ್ಟು ವರ್ಷ 2 ವರ್ಷ 11/10 2 ವರ್ಷ ಮಾಡ್ರಿ ಇವಾಗ ಏನು ಕಂಡುಹಿಡಿಬೇಕು ನಾವು ಪ್ರಿನ್ಸಿಪಲ್ ಅನ್ನು ಕಂಡುಹಿಡಿಬೇಕು ಪ್ರಿನ್ಸಿಪಲ್ ಅನ್ನು ಕಂಡುಹಿಡಿಬೇಕಾದ್ರೆ ಪ್ರಿನ್ಸಿಪಲ್ ಈಕ್ವಲ್ ಟು ಏನಿದೆ 242 ಇದೆ ಪ್ರಿನ್ಸಿಪಲ್ ಕಂಡುಹಿಡಿಯುವಾಗ ಏನಿತ್ತು ಡಿವೈಡೆಡ್ ಬೈ 10 ಇತ್ತು ಅದ ಮೇಲೆ ಬಂದ್ರೆ ಏನಾಗುತ್ತೆ 8 × 10 × 10 ಎರಡು ಸಲ ಓಕೆ ನೆಕ್ಸ್ಟ್ ಏನಿದೆ 11 × 11 121 ಒಂದ್ಲೇ 121 ಎರಡ್ಲೇ ಹೌದಾ 10 × 10 100 100 ಎರಡ್ಲೇ 200 ಆನ್ಸರ್ ಏನು ಬಂತ್ರಿ 200 ಓಕೆ ಇದು ಫಾರ್ಮುಲಾ ಮುಖಾಂತರ ಹಾಕಿದಾಗ ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಬ್ರಾಕೆಟ್ 1 ಪ್ಲಸ್ ಆರ್ ಡಿವೈಡ್ ಬೈ 100 ಬ್ರಾಕೆಟ್ ಕಂಪ್ಲೀಟ್ ಪವರ್ ಟು ನಂಬರ್ ಆಫ್ ಇಯರ್ಸ್ ಅಮೌಂಟ್ ಅವ್ರು ಕೊಟ್ಟಿದ್ದಾರೆ 248 ಏನು ಕಂಡುಹಿಡಿದಿದ್ದಾರೆ ಪ್ರಿನ್ಸಿಪಲ್ 1 ಪ್ಲಸ್ ರೇಟ್ ಎಷ್ಟು ಕೊಟ್ಟಿದ್ದಾರೆ 10% ಡಿವೈಡ್ ಬೈ 100 ಎಷ್ಟು ವರ್ಷ ಅಂತ ಹೇಳಿದರೆ 2 ವರ್ಷ ಹೌದಾ 742 ನಾವೇನು ಕಂಡುಹಿಡಬೇಕು ಪ್ರಿನ್ಸಿಪಲ್ 100 × 1 100 ಪ್ಲಸ್ 10 110 ಎಷ್ಟರಿಂದ ಭಾಗ ಮಾಡಿದ್ರ 100 ಬ್ರಾಕೆಟ್ ಕಂಪ್ಲೀಟ್ ನಂಬರ್ ಆಫ್ ಇಯರ್ಸ್ 2 ಇಯರ್ಸ್ ನೆಕ್ಸ್ಟ್ 242 ಪ್ರಿನ್ಸಿಪಲ್ ಹಾಗೆ ಇಡಿ 0 0 ಕ್ಯಾನ್ಸಲ್ 11 / 10 ಎಷ್ಟು ವರ್ಷ ಮಾಡಬೇಕು 2 ವರ್ಷ 11 / 10 × 11 / 10 ಹೌದಾ ನೆಕ್ಸ್ಟ್ ನೋಡ್ರಿ ಏನು ಕಂಡುಹಿಡಿತಾ ಇದೆ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಕಂಡಿಡುವ ಮೊತ್ತ ಈ ಕಡೆ ಇದ್ದ ಡಿವೈಡೆಡ್ ಬೈ 10 ಆ ಕಡೆ ಬಂದ್ರೆ ಏನಾಗುತ್ತೆ 8 × 10 × 10 11² 121 121 1 ಲೇ 121 2 ಜ 242 10 × 20 20 × 10 200 ಹೌದಾ ಇದೇನು ಫಾರ್ಮುಲಾ ಮುಖಾಂತರ ಮಾಡಿದಾಗ ಹೌದಾ ಸರ್ ನಮಗೆ ಇಷ್ಟೆಲ್ಲ ಟೈಮ್ ಇಲ್ಲ ನಮಗೆ ಕರೆಕ್ಟ್ ಇಲ್ಲಿ ನೋಡ್ಬಿಟ್ಟು ಆನ್ಸರ್ ಗೊತ್ತಾಗಬೇಕು ಸರ್ ಹೌದಾ ಇವಾಗ ನೋಡ್ರಿ ಫಸ್ಟ್ ಏನು ಕೊಟ್ಟಿದ್ದಾರೆ ಮೊತ್ತ ನಿಮ್ಮ ಕಣ್ಣು ಮೊತ್ತ ಮೇಲೆ ಮಾತ್ರ ಇರಲಿ ಮೊತ್ತ 242 ಆಗಬೇಕಾದ್ರೆ ನಿಮ್ಮ ಅಮೌಂಟ್ 242 ಆಗಬೇಕಂದ್ರೆ ಅಸಲು ಏನಾಗಿರಬೇಕು ಇದಕ್ಕಿಂತ ಕಡಿಮೆ ಇರಬೇಕು ಹೌದಾ ಮೊತ್ತ ಒಳಗೆ ಏನೇನು ಕ್ಯಾಲ್ಕುಲೇಟ್ ಆಗಿರುತ್ತೆ ಅಸಲು ಮತ್ತು ಬಡ್ಡಿ ಅಸಲು ಮತ್ತು ಬಡ್ಡಿ ಇವಾಗ ಅವರು ಅಸಲು ಮತ್ತು ಬಡ್ಡಿ ಕ್ಯಾಲ್ಕುಲೇಟ್ ಮಾಡಿ 242 ಅಂತ ಕೊಟ್ಟಿದ್ದಾರೆ ಆದರೆ ನಮಗೆ ಅಸಲು ಗೊತ್ತಿಲ್ಲ ಅಸಲು ಗೊತ್ತಿಲ್ಲದಾಗ ಅಸಲು ಪ್ಲಸ್ ಬಡ್ಡಿ ಕೂಡಿದಾಗ 242 ಆದರೆ ಇದಕ್ಕಿಂತ ಕಡಿಮೆ ಅಸಲು ಇರುತ್ತೆ ಹೌದಾ ಹಾಗಾದರೆ ಕೊಟ್ಟಂಥ ಆಪ್ಷನ್ನಲ್ಲಿ ಇದಕ್ಕಿಂತ ಕಡಿಮೆ ಇರುವುದು ಯಾವುದು ನೋಡ್ರಿ 300 ಇದೆಯಾ ಇಲ್ಲ ಸರ್ 247 300 ಜಾಸ್ತಿ ಇದೆ ಅದು ಬರೋದಿಲ್ಲ ನೆಕ್ಸ್ಟ್ 400 ಇದೆಯಾ 247 400 ಜಾಸ್ತಿ ಇದೆ ಸರ್ ಅದು ಬರೋದಿಲ್ಲ ನೆಕ್ಸ್ಟ್ 500 ಇದೆಯಾ ಸರ್ 247 ಇದು ಜಾಸ್ತಿ ಇದೆ ಸರ್ ಅದು ಬರೋದಿಲ್ಲ ನೆಕ್ಸ್ಟ್ 200 ಹಾಂ ಸರ್ 242 200 ಕಡಿಮೆ ಇದೆ ಇದು ಬರುತ್ತೆ ಆನ್ಸರ್ ಡಿ ಆನ್ಸರ್ ಡಿ ಸರ್ ಆನ್ಸರ್ ಡಿನೇ ಅಂತ ಚೆಕ್ ಮಾಡಬೇಕಾದ್ರೆ ಮೊದಲು ಫಾರ್ಮುಲಾ ಮುಖಾಂತರ ನೋಡಿದ್ರಿ
ಇವಾಗ ಸರ್ ಇಲ್ಲಿ 200 ಕೊಟ್ಟಿದ್ದಾರೆ ಇನ್ನೊಂದಕ್ಕೆ 220 ಕೊಟ್ರು ಸರ್ ಅವಾಗ ಇದಕ್ಕಿಂತ ಕಡಿಮೆ ಎರಡು ಆಗ್ತವೆ ಅವಾಗ ನಾವು ಯಾವುದನ್ನ ತಗೋಬೇಕು ಅಂತ ಥಿಂಕ್ ಮಾಡುವಾಗ ಇವಾಗ ನೋಡಿ ಎಷ್ಟು ತಗೊಂಡಿರಾ 200 ಕರೆಕ್ಟ್ ಇದೆಯಾ ಇಲ್ವಾ ಚೆಕ್ ಮಾಡಬೇಕಾದ್ರೆ 200 ತಗೊಳ್ಳ್ರಿ ಎಷ್ಟು ಪರ್ಸೆಂಟ್ ಇದೆ 10% ಇದೆ 200 ಮೇಲೆ ಮೊದಲ ವರ್ಷ 10% ಕೊಡ್ರಿ 200 ಮೇಲೆ 10% ಅಂದ್ರೆ 10 ಕ್ಯಾನ್ಸಲ್ ಮಾಡಿ ಎಷ್ಟಾಯ್ತು 20 ಆಯ್ತು 200 ಪ್ಲಸ್ 20 ಮಾಡ್ರಿ ಮುಂದಿನ ವರ್ಷಕ್ಕೆ ಹೋಗುವಾಗ ಇವನ್ನ ಎರಡು ಕೊಡ್ಸ್ರಿ 200 ಪ್ಲಸ್ 20 ಕೊಡ್ಸಿದ್ರೆ 220 ಎಷ್ಟು ವರ್ಷ ಇದ್ದಾರೆ 2 ವರ್ಷ ಇದು ಮೊದಲ ವರ್ಷ ಇದು ಎರಡನೇ ವರ್ಷ ಪರ್ಸೆಂಟೇಜ್ ಎರಡನೇ ವರ್ಷಕ್ಕೂ ಸೇಮ್ ಇರುತ್ತೆ 220 ಮೇಲೆ 10% ಅಂದ್ರೆ 10 ಕ್ಯಾನ್ಸಲ್ ಮಾಡ್ರಿ ಎಷ್ಟಾಯ್ತು 22 ಆಯ್ತು 220 ಪ್ಲಸ್ 22 ಕೊಡ್ಸ್ರಿ ಎಷ್ಟಾಯ್ತು 242 ಆಯ್ತು ನಿಮಗೆ ಮೊತ್ತ ಎಷ್ಟು ಕೊಟ್ಟಿದ್ದಾರೆ 247 ಇಲ್ಲಿ ಮೊತ್ತ ಎಷ್ಟು ಬಂತು 247 ಓಕೆ ಹಾಗಾದ್ರೆ ಆಪ್ಷನ್ ಡಿ ಈಸ್ ರೈಟ್ ಓಕೆ ಗೊತ್ತಾಯ್ತಲ್ಲ ಯಾವ ತರ ಮಾಡಬೇಕು ಅಂತ ಹೇಳಿ ಫಸ್ಟ್ ಇಲ್ಲೇ ಗೊತ್ತಾಗಿ ಬಿಡುತ್ತೆ ಮೊತ್ತಕ್ಕಿಂತ ಅಸಲು ಕಡಿಮೆ ಇರಬೇಕು ನೆಕ್ಸ್ಟ್ ಮುಂದಿನ ಪ್ರಶ್ನೆಯಲ್ಲಿ ನೋಡೋಣ ಇವಾಗ ನೋಡಿ ಯಾವ ಅಸಲಿಗೆ 20% ಚಕ್ರ ಬಡ್ಡಿ ದರದಂತೆ 2 ವರ್ಷಗಳಿಗೆ 432 ರೂಪಾಯಿ ಮೊತ್ತ ದೊರೆಯುತ್ತದೆ ಫಾರ್ಮುಲಾ ಮುಖಾಂತರ ಮಾಡಿದಾಗ ಪ್ರಿವಿಯಸ್ ಏನು ಮಾಡಿದ್ರಲ್ಲ ಅದ ಸೇಮ್ ಇವಾಗ ಆಪ್ಷನ್ ಮುಖಾಂತರ ಮಾಡೋಣ ಮೊತ್ತ ಎಷ್ಟು ಕೊಟ್ಟಿದ್ದಾರೆ 432 ಕೊಟ್ಟಿದ್ದಾರೆ ಅದಕ್ಕಿಂತ ಸಣ್ಣ ಸಂಖ್ಯೆ ನಾವು ಅಸಲು ಇರುತ್ತೆ ಅದಕ್ಕಿಂತ ಸಣ್ಣ ಸಂಖ್ಯೆ ನಾವು ನೋಡಬೇಕು 432 ಕ್ಕಿಂತ ಸಣ್ಣ ಸಂಖ್ಯೆ 300 ಇದೆ ಆ ಇದೆ ಸರ್ 300 ಇದೆ ಓಕೆ ಇರ್ಲಿ ಚೆಕ್ ಮಾಡೋಣ 432 ಕ್ಕಿಂತ 350 ಇದೆಯಾ ಹಾ ಸರ್ 350 ಇದೆ ಇರ್ಲಿ ನೆಕ್ಸ್ಟ್ 400 ಇದೆಯಾ ಹಾ ಇರ್ಲಿ ಸರ್ ಯಾವುದಿಲ್ಲ 500 ಅದನ್ನ ಬಿಟ್ಬಿಡ್ರಿ 500 ಅನ್ನ ಬಿಟ್ಬಿಡ್ರಿ ಇವಾಗ 300 ಇದೆ ಸರ್ ಫಸ್ಟ್ 300 ಚೆಕ್ ಮಾಡೋಣ ಈ 300 ಮೇಲೆ ಎಷ್ಟು ಪರ್ಸೆಂಟ್ ಅಂತ ಹೇಳಿದರೆ 20% 300 ಮೇಲೆ 20% ಅಂದರೆ 10% ಅಂದರೆ 10 ಕ್ಯಾನ್ಸಲ್ ಮಾಡ್ತಾ ಇದ್ರಿ ಎಷ್ಟು ಆಗ್ತಿತ್ತು 30 ಆಗ್ತಿತ್ತು 20% ಅಂದರೆ 60 ಎಷ್ಟಾಗತ್ತೆ 60 ಇಲ್ಲಿ 60 ತಗೊಳ್ಳ್ರಿ ಈ 300 ಪ್ಲಸ್ 60 ಎರಡನ್ನು ಕೂಡಿಸ್ರಿ ಎಷ್ಟಾಯ್ತು 360 ನೆಕ್ಸ್ಟ್ ಮುಂದಿನ ವರ್ಷ ಎಷ್ಟು ವರ್ಷ ಅಂತ ಹೇಳಿದರೆ 2 ವರ್ಷ ಇದು ಮೊದಲ ವರ್ಷ ಇದು ಎರಡನೇ ವರ್ಷ ಎಷ್ಟು ಪರ್ಸೆಂಟ್ ಅಂತ ಹೇಳಿದರೆ 20% 360 ಮೇಲೆ 20% 10% ಅಂದರೆ 10 ಕ್ಯಾನ್ಸಲ್ ಮಾಡ್ತಾ ಇದ್ರಿ 36 20% ಅಂದರೆ 72 36 ಆಡಲಿ 72 ಇವಾಗ 360 ಪ್ಲಸ್ 72 ಕೊಡಿಸ್ರಿ 360 40 ಕೊಡಿಸಿದ್ರೆ 400 ಇನ್ನೆಷ್ಟು ಉಳಿತು 37 432 ಓಕೆ ಇಲ್ಲೆಷ್ಟಿತ್ತು 432 ಇಲ್ಲೆಷ್ಟು ಬಂತು 432 ಹಾಗಾದರೆ ಆನ್ಸರ್ ಯಾವುದು ಎ ಆನ್ಸರ್ ಎ ಈಸ್ ರೈಟ್ ಓಕೆ ಇಷ್ಟನ್ನೇ ಮಾಡಬೇಕು ನಿಮಗೆ ಅಸಲು ಕಂಡಿಡಿದಾಗ ಆಪ್ಷನ್ ಮುಖಾಂತರ ಹೋಗಬೇಕು ಆಪ್ಷನ್ ಮುಖಾಂತರ ಹೇಗೆ ಹೋಗಬೇಕು ಅವರು ಕೊಟ್ಟಂಥ ಮೊತ್ತಕ್ಕಿಂತ ಯಾವ ಸಂಖ್ಯೆ ಕಡಿಮೆ ಇದೆಯಲ್ಲ ಅದನ್ನು ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕು ದೊಡ್ಡ ಸಂಖ್ಯೆ ಏನು ಅಲ್ಲ ಓಕೆ ಸಣ್ಣ ಸಂಖ್ಯೆ 3 ಇದಾವೆ ಆಪ್ಷನ್ ಎ ಚೆಕ್ ಮಾಡಿದ್ರಿ ಸರ್ ಇದನ್ನೆಲ್ಲ ಬಿಡಿಸ್ದೆ ನಾವು ಇಲ್ಲೇ ಹೇಗೆ ಮಾಡ್ಬೋದ್ರಿ ಇವಾಗ ಸರ್ 500 ಅಂತ ತೆಗೆದ್ರಿ ಸರ್ 400 350 3 ಇದಾವೆ ಸರ್ ಇದರಲ್ಲಿ 350 20% ಮಾಡಿದರೆ ಎಷ್ಟು 70 2 ವರ್ಷ ಅಂದರೆ ಎಷ್ಟಾಗುತ್ತೆ 140 ಆಗುತ್ತೆ 350ಕ್ಕೆ 140 ಕೂಡಿಸಿದ್ರೆ 440 432 ಇದು ಕ್ರಾಸ್ ಆಗುತ್ತೆ ಇದು ಕ್ರಾಸ್ ಆದರೆ ಇಮಿಡಿಯೇಟ್ ಇದು ಕ್ರಾಸ್ ಆಗುತ್ತೆ 400 ಯಾಕೆಂದರೆ ಇದಕ್ಕಿಂತ ಇದು ದೊಡ್ಡ ಸಂಖ್ಯೆ ಅವಾಗ ಏನು ಮಾಡಬೇಕು 350ಕ್ಕಿಂತ ಸಣ್ಣ ಸಂಖ್ಯೆ ಯಾವುದು 300 ಹೌದಾ ಹಾಗಾದರೆ ಆನ್ಸರ್ ಯಾವುದು ಬರುತ್ತೆ ಎ 300 ನೆಕ್ಸ್ಟ್ ನೋಡೋಣ ಇವಾಗ ಈ ಕ್ವೆಶ್ಚನ್ ಏನು ಮಾಡಿದ್ರು ಅಂದರೆ ಗ್ರೂಪ್ ಸಿ ಎಕ್ಸಾಮ್ ಕೇಳಿದ್ರು ನೋಡಿರಿ ಗ್ರೂಪ್ ಸಿ ಎಕ್ಸಾಮ್ಗೆ
ಹತ್ತು ಸಾವಿರ ರೂಪಾಯಿಗಳಿಗೆ 10% ಬಡ್ಡಿ ದರದಂತೆ ಎಷ್ಟು ವರ್ಷಗಳಿಗೆ 13,310 ರೂಪಾಯಿ ಮೊತ್ತ ದೊರೆಯುತ್ತದೆ ಅಂತ ಕೇಳಿದ್ದಾರೆ ಹೌದಾ ಇಲ್ಲಿ ಏನು ಮಾಡಿದ್ದಾರೆ ನಿಮಗೆ ಎಷ್ಟು ವರ್ಷ ಅಂತ ಕೇಳಿದ್ದಾರೆ ಅಸಲು ಎಷ್ಟು ಕೊಟ್ಟಿದ್ದಾರೆ 10,000 ಮೊತ್ತ ಎಷ್ಟಿದೆ 13,310 ಬಡ್ಡಿ ಇದೆ ಏನಿಲ್ಲ ಟೈಮ್ ಇಲ್ಲ ವರ್ಷ ಕೊಟ್ಟಿಲ್ಲ ವರ್ಷ ಕೊಟ್ಟಿಲ್ಲ ಅಂದ್ರೆ ಏನು ಮಾಡಬೇಕು ಹಾಗೆ ನಾವು ಗೆಸ್ ಮಾಡೋಣ ಮೊದಲು ಏನು ಮಾಡೋಣ 2 ವರ್ಷ ಅಂತ ಹೇಳಿ 2 ಕಾಲಂ ಹಾಕಿ ನೋಡೋಣ ಮೊದಲು 2 ವರ್ಷ ಅಂತ ಹೇಳಿ ನಾವು ಗೆಸ್ ಮಾಡ್ತಾ ಇದ್ದೇವೆ ಹಾಗೆ ವರ್ಷ ನಮಗೆ ಗೊತ್ತಿಲ್ಲ ನಾವು 2 ವರ್ಷ ಅಂತ ಹೇಳಿ 2 ಕಾಲಂ ಹಾಕೋಣ ಇದು ಮೊದಲ ವರ್ಷ ಇದು ಎರಡನೇ ವರ್ಷ ಇವಾಗ ಮೊದಲ ವರ್ಷ 10% ಎರಡನೇ ವರ್ಷ 10% ಅಸಲು ಎಷ್ಟಿದೆ 10,000 10,000 ಮೇಲೆ 10% ಅಂದ್ರೆ 10 ಕ್ಯಾನ್ಸಲ್ ಮಾಡ್ರಿ 1,000 ಇಲ್ಲಿ 1,000 ಆಯ್ತು ಇಲ್ಲಿ 1,000 ಆಯ್ತು ನೆಕ್ಸ್ಟ್ ಮೊದಲ ವರ್ಷ ಸರಳ ಬಡ್ಡಿ ಇರುತ್ತೆ ಎರಡನೇ ವರ್ಷಕ್ಕೆ ನೀವು ಹೋಗ್ತೀರಾ ಎರಡನೇ ವರ್ಷಕ್ಕೆ ಹೋದಾಗ ಈ 1,000 ಮೇಲೆ 10% ಕೊಡ್ರಿ 1,000 ಮೇಲೆ 10% ಅಂದ್ರೆ ಎಷ್ಟು ಆಯ್ತು 100 ಆಯ್ತು ಇವಾಗ ಎಲ್ಲವನ್ನು ಕೂಡಿಸ್ರಿ 1,000 1,000 2,000 2,100 2,100 ಆಯ್ತು ನಮಗೆ ಎಷ್ಟು ಬರಬೇಕು 3,310 ಬರಬೇಕು ಇಲ್ಲಿ ನೋಡಿ 10,000 ಅಸಲು ಇದೆ 13,310 ಮೊತ್ತ ಇದೆ ಮೊತ್ತ ಮತ್ತು ಅಸಲಿನೊಳಗೆ ಮೊತ್ತ ಮತ್ತು ಅಸಲು ಎರಡು ಮೈನಸ್ ಮಾಡಿದಾಗ ನಿಮಗೆ ಏನು ಸಿಗುತ್ತೆ ಕಾಂಪೌಂಡ್ ಇಂಟರೆಸ್ಟ್ ಏನು ಸಿಗುತ್ತೆ ಕಾಂಪೌಂಡ್ ಇಂಟರೆಸ್ಟ್ ಎಷ್ಟು ಬರಬೇಕು ನಮಗೆ 3,310 ಬರಬೇಕು ಇವಾಗ ನೋಡಿ ಎಷ್ಟು ಬಂದಿದೆ 2,100 ಬಂದಿದೆ ಎಷ್ಟು ವರ್ಷಕ್ಕೆ 2 ವರ್ಷಕ್ಕೆ ಹಾಗಾದ್ರೆ ಏನು ಮಾಡೋಣ ಇನ್ನು ಒಂದು ಕಾಲಂ ಹಾಕೊಂಡ್ಬಿಡೋಣ ಇನ್ನು ಒಂದು ಕಾಲಂ ಹಾಕೋಣ ಅದು ಏನಂತ ಅನ್ನೋಣ 3 ವರ್ಷ ಅಂತ ಅನ್ನೋಣ ಅದಕ್ಕೆ ಎಷ್ಟು ಪರ್ಸೆಂಟ್ ಕೊಡೋಣ 10% ಕೊಡೋಣ ಎಷ್ಟಾಯ್ತು 1,000 ಆಯ್ತು 1,000 1,000 2,100 ಆಗಿತ್ತು 2,100 ಮೇಲೆ 10% ಕೊಡ್ರಿ 10 ಕ್ಯಾನ್ಸಲ್ ಮಾಡ್ರಿ 210 ಆಯ್ತು 210 ಇವಾಗ 210 ತಗೊಳ್ರಿ ಎಲ್ಲ ಮೊತ್ತವನ್ನು ಕೊಡಿಸ್ರಿ ಅಮೌಂಟ್ 1,000 2,000 3,000 3,710 3,310 ಓಕೆ ಎಷ್ಟು ಬಂತ್ರಿ ಕಾಂಪೌಂಡ್ ಇಂಟ್ರೆಸ್ಟ್ 3,310 ಎಷ್ಟು ವರ್ಷಕ್ಕೆ 3 ವರ್ಷಕ್ಕೆ 3 ವರ್ಷಕ್ಕೆ 3,310 ಆಯಿತು ಹೇಗೆ ಮಾಡಬೇಕಂತಂದ್ರೆ ಎಷ್ಟು ವರ್ಷ ಅಂತ ಕೊಟ್ಟಿದ್ದಾರೆ ವರ್ಷ ನೋಡಬೇಡ್ರಿ ಮೊದಲು ಏನು ಮಾಡ್ರಿ 2 ವರ್ಷ ಅಂತ 2 ಕಾಲಂ ಹಾಕ್ರಿ ಹೌದಾ ಕೊಟ್ಟಂತ ಮೊತ್ತ ಒಳಗೆ ಕೊಟ್ಟಂತ ಅಸಲನ್ನ ಮೈನಸ್ ಮಾಡಿ ಇಟ್ಕೊಂಡ್ಬಿಡ್ರಿ 13,310 ರಲ್ಲಿ 10,000 ಮೈನಸ್ ಮಾಡಿದ್ರೆ 3,310 ಆಯಿತು ಇವಾಗ 3,310 ಎಷ್ಟು ವರ್ಷಕ್ಕೆ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ನಾವು ಮೊದಲು 2 ವರ್ಷಕ್ಕೆ ಮಾಡಿ ನೋಡೋಣ 10% ಅಂದರೆ 1,000 1,000 2,000 ಇದ್ರ ಮೇಲೆ 10% ಅಂದರೆ 2,100 ಆಯಿತು ಹೌದಾ ನಮಗೆ ಎಷ್ಟು ಬರಬೇಕು 3,310 ಬರಬೇಕು ಮತ್ತೊಂದು ಕಾಲ ಹಾಕೋಣ ಮುಂದಿನ ವರ್ಷಕ್ಕೆ ಹೋಗೋಣ ಅವಾಗ 10% ಹಾಕಿದ್ರೆ 1,000 3 ವರ್ಷದ ಅಮೌಂಟ್ ಎಲ್ಲ ಕೊಡಿಸೋಣ 1,000 2,000 3,000 3,710 3,310 3,310 ಎಷ್ಟು ವರ್ಷಕ್ಕೆ 3,310 ಆಗುತ್ತೆ 3 ವರ್ಷಕ್ಕೆ ಹೌದಾ ವರ್ಷ ಕೊಡಲೇ ಇದ್ದಾಗ ಮೊದಲು 2 ಬಾಕ್ಸ್ ಹಾಕೋದು ನೆಕ್ಸ್ಟ್ 3ನೇ ಬಾಕ್ಸ್ ಹಾಕೋದು 3ನೇ ಬಾಕ್ಸು ಬರಲಿಲ್ಲ 4ನೇ ಬಾಕ್ಸಕ್ಕೆ ಅದು ಎಷ್ಟು ವರ್ಷಕ್ಕೆ ಬರುತ್ತಲ್ಲ ಅಷ್ಟು ವರ್ಷಕ್ಕೆ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು ನೆಕ್ಸ್ಟ್ ಸೇಮ್ ಕ್ವೆಶನ್ ಇದೆ ನೋಡಿರಿ ಇವಾಗ
ಇಲ್ಲಿ ನೋಡ್ರಿ ಪ್ರಿವಿಯಸ್ ಕ್ವೆಶ್ಚನ್ನಲ್ಲಿ ಸರ್ ಇದನ್ನೆಲ್ಲ ಮಾಡದೆ ನಾವು ಡೈರೆಕ್ಟ್ ಮಾಡಬೇಕು ಇದೆಲ್ಲ ಬೇಡ ಸರ್ ನಮಗೆ ಡೈರೆಕ್ಟ್ ಮಾಡಬೇಕು ಈಜಿಯಾಗಿ ಗೊತ್ತಾಗಬೇಕು ಹೌದಾ ಈಜಿಯಾಗಿ ಗೊತ್ತಾಗಬೇಕಂದ್ರೆ ಎಷ್ಟಿದೆ 10000 ಇದೆ ಮತ್ತೆ ಎಷ್ಟಿದೆ 13000 ಇದೆ 10000 ಇದ್ದು 13000 ಅಂದ್ರೆ ಎಷ್ಟು ಜಾಸ್ತಿ ಆಯಿತು 3000 ಜಾಸ್ತಿ ಆಯಿತು 3000 ಅಂದ್ರೆ 1000 2000 3000 3 ಡಿಫರೆಂಟ್ ಅಂದ್ರೆ 3 ವರ್ಷ ಹೌದಾ ಇಲ್ಲಿ ನೋಡಿ 13310 ರಲ್ಲಿ 10000 ತೆಗಿರಿ 3310 ಹೌದಾ 3310 ನ 1 ವರ್ಷ 1000 2000 3000 ಅಂತ ಮಾಡ್ತೀರಾ ಎಷ್ಟು ಆಯಿತು 3 ವರ್ಷ 3 ವರ್ಷ ಬರುತ್ತೆ ಓಕೆ ಇವಾಗ ನೋಡಿ ಇದೆ ಸೇಮ್ ಇದೆ ಕ್ವೆಶ್ಚನ್ 2000 ರೂಪಾಯಿಗಳಿಗೆ 10% ಬಡ್ಡಿ ಅದರಂತೆ ಎಷ್ಟು ವರ್ಷಗಳಿಗೆ 26620 ರೂಪಾಯಿ ಮೊತ್ತ ದೊರೆಯುತ್ತದೆ ಅಂತ ಕೇಳಿದ್ದಾರೆ ಇವಾಗ ನಮಗೆ ವರ್ಷ ಗೊತ್ತಿಲ್ಲ ಎಷ್ಟು ವರ್ಷ ಅಂತ ಕೇಳಿದ್ದಾರೆ ನಮಗೆ ವರ್ಷ ಗೊತ್ತಿಲ್ಲ ಕೊಟ್ಟಂತ ಮೊತ್ತ ಎಷ್ಟು 26650 ಅದರಲ್ಲಿ ಕೊಟ್ಟಂತ ಅಸಲು ಎಷ್ಟು 20000 ಅದರಲ್ಲಿ 20000 ಅನ್ನು ಮೈನಸ್ ಮಾಡ್ರಿ ಎಷ್ಟು ಆಯ್ತು 6620 ಆಯ್ತು 6620 ಎಷ್ಟು ವರ್ಷಗಳಿಗೆ 6620 ಆಗುತ್ತೆ ಇವಾಗ ನೋಡಿ ಮೊದಲು ಏನು ಹೇಳಿದ್ದೆ ನಿಮಗೆ ಎರಡು ಕಾಲಂ ಹಾಕಿ ನೋಡಿ ಮೊದಲು ಚೆಕ್ ಮಾಡುವಾಗ ಎರಡು ಕಾಲಂ ಹಾಕಿ ಎರಡು ಕಾಲಂ ಹಾಕುವಾಗ ಇದು ಮೊದಲ ವರ್ಷ ಇದು ಎರಡನೇ ವರ್ಷ ಎಷ್ಟು ಕೊಟ್ಟಿದ್ದಾರೆ 20000 ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾರೆ 10% 10% 20000 ಮೇಲೆ 10% ಕೊಡ್ರಿ 10 ಕ್ಯಾನ್ಸಲ್ ಮಾಡಿ ಎಷ್ಟು ಆಯ್ತು 2000 ಓಕೆ ಮೊದಲ ವರ್ಷ 2000 ಎರಡನೇ ವರ್ಷ 2000 ಕೊಡ್ರಿ ಇವಾಗ ಮೊದಲ ವರ್ಷ ಸರಳ ಬಡ್ಡಿ ಇರುತ್ತೆ ಎರಡನೇ ವರ್ಷಕ್ಕೆ ನೀವು ಹೋಗಬೇಕಾದ್ರೆ ಏನು ಮಾಡಬೇಕು ಈ 2000 ಮೇಲೆ 10% ಕೊಡಿ 2000 ಮೇಲೆ 10% ಅಂದ್ರೆ ಎಷ್ಟು ಆಯ್ತು 200 2000 4000 4000 ಪ್ಲಸ್ 200 4700 ಆಯ್ತು ನಮಗೆ ಎಷ್ಟು ಬರಬೇಕು 6620 ಬರಬೇಕು 2 ವರ್ಷಕ್ಕೆ ಎಷ್ಟು ಬಂತು 4700 ಹಾಗಾದ್ರೆ ಮತ್ತೆ ಏನು ಮಾಡೋಣ ಮತ್ತೊಂದು ಕಾಲಂ ಹಾಕಿ ಇದು 3 ವರ್ಷ ಅಣ್ಣಿ ಇದು ಎಷ್ಟು 10% ಓಕೆ ಸಾವಿರ ಮೊದಲ ವರ್ಷ ಮತ್ತು ಎರಡನೇ ವರ್ಷ ಎಲ್ಲ ಮೊತ್ತವನ್ನು ಕೂಡಿಸಿ 2000 2000 4000 4000 ಪ್ಲಸ್ 200 4200 ಈ 4200 ಮೇಲೆ ಎಷ್ಟು ಪರ್ಸೆಂಟ್ ಕೊಡಬೇಕ್ರಿ 10% 10 ಕ್ಯಾನ್ಸಲ್ ಮಾಡಿ ಎಷ್ಟು ಆಯ್ತು 420 ಓಕೆ ಇವಾಗ ಇಲ್ಲಿರ್ತಕ್ಕಂಥ ಎಲ್ಲ ಮೊತ್ತವನ್ನು ಕೂಡಿಸ್ಬಿಡ್ರಿ 2000 4000 6000 6420 6620 ಎಷ್ಟು ಬರಬೇಕಾಗಿತ್ತು 6620 ಬರಬೇಕಾಗಿತ್ತು ಎಷ್ಟು ಬಂತು 6620 ಬಂತು ಎಷ್ಟು ವರ್ಷಕ್ಕೆ ಮೊದಲ ವರ್ಷ ಎರಡನೇ ವರ್ಷ 3 ವರ್ಷಕ್ಕೆ ಆನ್ಸರ್ ಎಷ್ಟು 3 ವರ್ಷ ಆಯ್ತಾ 3 ವರ್ಷಕ್ಕೆ ಎಷ್ಟು ಬಂತು ಸರ್ ಇವಾಗ ನಮಗೆ ಇಲ್ಲೇ ಗೊತ್ತಾಗಬೇಕು ಸರ್ ಇದನ್ನ ಮಾಡೋಕ್ಕಿಂತ ಮುಂಚೆ ಇಲ್ಲೇ ಗೊತ್ತಾಗಿಬಿಡಬೇಕಂದ್ರೆ 6620 ಅವಾಗ ಏನು ಬಂದಿತ್ರಿ 3310 ಇದನ್ನ 1000 1000 1000 ಅಂತ ಹೇಳಿ 3 ವರ್ಷ ಮಾಡಿದ್ರಿ ಇವಾಗ 6000 ಬಂದಿದೆ 6000 ಏನು ಮಾಡಬೇಕು 1000 1000 ಅಂತ ಮಾಡಬಾರದು 2000 4000 6000 ಹೌದಾ 9000 ಬಂದ್ರೆ 3000 6000 9000 6000 6600 ಇದೆ 2000 4000 6000 ಎಷ್ಟು 3 ವರ್ಷ
ಆಯ್ತಾ. ನೆಕ್ಸ್ಟ್ ಇವಾಗ ನೋಡ್ರಿ, ಇದು ಕೆ ಎಸ್ ಪ್ರಿಲಿಮ್ಸ್ಗೆ ಕೇಳಿದಂಥ ಕ್ವಶನ್ಸ್. 2010 ಅಲ್ಲಿ ಕೆ ಎಸ್ ಪ್ರಿಲಿಮ್ಸ್ಗೆ ಕೇಳಿದಂಥ ಕ್ವಶನ್ಸ್ ಇದೆ 2010. ಇದನ್ನು ಕರೆಕ್ಟಾಗಿ ನೋಡ್ತಾ ಹೋಗಿ. ಒಂದು ಹಣದ ಮೊತ್ತಕ್ಕೆ ಪ್ರತಿ ವರ್ಷಕ್ಕೆ 10% ಸರಳ ಬಡ್ಡಿಯಂತೆ, 10% ಸರಳ ಬಡ್ಡಿಯಂತೆ 4 ವರ್ಷಗಳಿಗೆ ಅದು 4,000 ರೂಪಾಯಿಗಳಾಗಿದ್ದರೆ ಅವಾಗ ಏನಂತಾರೆ, ಇದೇ ಮೊತ್ತಕ್ಕೆ, ಇದೇ ಮೊತ್ತ ಅಂದ್ರೇನು, ನೀವೇನು ಸರಳ ಬಡ್ಡಿ ಕಂಡು ಹಿಡಿದಿರ್ತಾರಲ್ಲ ಅದೇ ಮೊತ್ತಕ್ಕೆ ಇಷ್ಟೇ ದರ, ಇಷ್ಟೇ ದರ ಅಂದ್ರೇನು 10% ಚಕ್ರ ಬಡ್ಡಿಯನ್ನು ಸೇರಿಸಿದಾಗ ನಂತರ ಇದರ ಮೊಬಲಗು ಎಷ್ಟು ಅಂತ ಕೇಳಿದರೆ, ಅಷ್ಟೇ ವರ್ಷಕ್ಕೆ ಅಷ್ಟೇ ಚಕ್ರ ಬಡ್ಡಿಗೆ 4 ವರ್ಷ ಇದೆ. ಮೊದಲೇನು ಮಾಡೋಣ, ಸರಳ ಬಡ್ಡಿ ಕಂಡಿಡೋಣ. ಸರಳ ಬಡ್ಡಿ ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು, 10% ಮತ್ತು 4 ವರ್ಷ ಇದೆ ಅವನ ಎರಡನ್ನು ಇಂಟು ಮಾಡಿರಿ, 10% ಇದೆ ಮತ್ತು 4 ಅವನ ಎರಡನ್ನು ಇಂಟು ಮಾಡಿರಿ, ಎಷ್ಟಾಯಿತು, 40 ಆಯಿತು. 40% ಎಷ್ಟಿದೆ, 4,000. 40%ಗೆ 4,000 ಆದರೆ ನಮಗೆ ಅಸಲು ಗೊತ್ತಿಲ್ಲ. ಅಸಲು ಕಂಡುಹಿಡಿಬೇಕಂದ್ರೆ ಅಸಲು ಎಷ್ಟಿರುತ್ತೆ ಯಾವಾಗಲೂ, 100%. ಅಸಲು ಎಷ್ಟಿರುತ್ತೆ, 100%. 40%ಗೆ 4,000 ಆದರೆ 100%ಗೆ ಎಷ್ಟು? ಮೊನ್ನೆ ಯಾರೋ ಕೇಳಿದ್ರಿ ನನ್ನ, ಸರ್ ಇಲ್ಲಿ 1 0 ಇದ್ದರೆ ಇಲ್ಲೂ 1 0 ಕ್ಯಾನ್ಸಲ್ ಮಾಡಬೇಕು, ಮೊನ್ನೆ ಕೇಳಿದ್ರಿ. ಇಲ್ಲಿ 1 0 ಇದ್ದರೆ ಇಲ್ಲಿ 1 0 ಕ್ಯಾನ್ಸಲ್ ಮಾಡಬೇಕು, ಇಲ್ಲಿ ಏನಾದರೂ 2 0 ಇದ್ದರೆ ಇಲ್ಲಿ 2 0 ಕ್ಯಾನ್ಸಲ್ ಮಾಡಬೇಕು. ಕನ್ಫ್ಯೂಸ್ ಆಗಬೇಡ್ರಿ, ಇವಾಗ 1 0 ಇದೆ ಇಲ್ಲಿ 1 0 ಕ್ಯಾನ್ಸಲ್ ಮಾಡಿರಿ, 2 0 ಇದ್ದಿದ್ರೆ ಇಲ್ಲೂ 2 0 ಕ್ಯಾನ್ಸಲ್ ಮಾಡ್ತಿದ್ರಿ, 1 0 ಕ್ಯಾನ್ಸಲ್ ಮಾಡಿದ್ರಿ. ನೆಕ್ಸ್ಟ್ ಏನಿದೆ, 400 ಇದೆ, 4 ಎಷ್ಟಲೇ 400, ಅವಾಗ ಏನು ಮಾಡಿರಿ, 1 ಡಿಜಿಟ್ ಇದೆ ಇಲ್ಲೂ 1 ಡಿಜಿಟ್ ಇದೆ, 4 1 4 4 1 4 ಏನು ಉಳಿತು, 00 00. ಎಷ್ಟು ಮಾಡಿದ್ರ, 800 ಮಾಡಿದ್ರ, 100 1 100, ಏನು ಉಳಿತು, 2 0 2 0 ತೊಗೊಳ್ರಿ, ಎಷ್ಟಾಯಿತು, 10,000. ಇದೇನು ನಮಗೆ ಅವರು ಬಡ್ಡಿಯನ್ನು ಕೊಟ್ಟಿದ್ರು, ಅಸಲು ಎಷ್ಟು ಬಂತು, 10,000. ಇವಾಗ ನಾವು ಏನು ಮಾಡ್ಬೋದು, ಚಕ್ರ ಬಡ್ಡಿಯನ್ನು ಕಂಡುಹಿಡಿಬೋದು. ಅಸಲು ಕೊಡದೇ ಇದ್ದಾಗ ಚಕ್ರ ಬಡ್ಡಿ ಹೆಂಗೆ ಕಂಡುಹಿಡ್ತೀರಾ? ಅದಕ್ಕೆ ಅವ್ರೇನು ಹೇಳಿದಾರಂದರೆ, ಒಂದು ಹಣದ ಮೊತ್ತಕ್ಕೆ ವರ್ಷಕ್ಕೆ 10% ಸರಳ ಬಡ್ಡಿಯಂತೆ, 4 ವರ್ಷಗಳಿಗೆ ಅದು 4,000 ರೂಪಾಯಿಗಳಾಗಿದ್ದರೆ ಅವಾಗ ಎಷ್ಟು ಬಂತು, ಅಸಲು 10,000 ಬಂತು. ನೆಕ್ಸ್ಟ್ ಚಕ್ರ ಬಡ್ಡಿ ಮಾಡುವಾಗ ಇದೇ 10,000 ಅಂದರೆ ಇದೇ ಮೊತ್ತಕ್ಕೆ ಇಷ್ಟೇ ದರದ, ಇಷ್ಟೇ ವರ್ಷದ, ಇಷ್ಟೇ ದರ ಅಂದರೆ 10%, ಇಷ್ಟೇ ದರ ಅಂದರೆ 4 ವರ್ಷ ಮಾಡಿದಾಗ ಇದರ ಮೊಬಲಗು ಎಷ್ಟು ಅಂತ ಕೇಳಿದರೆ, ನೆಕ್ಸ್ಟ್ ಚಕ್ರ ಬಡ್ಡಿನ ಮಾಡೋಣ, ಚಕ್ರ ಬಡ್ಡಿಯನ್ನು ಮಾಡೋಣ. ಇವಾಗ ನೋಡ್ರಿ, ಚಕ್ರ ಬಡ್ಡಿಯನ್ನು ಮಾಡೋಕ್ಕಿಂತ ಮುಂಚೆ ಇದು ಸರಳ ಬಡ್ಡಿ ಆಯಿತು, ನೆಕ್ಸ್ಟ್ ಚಕ್ರ ಬಡ್ಡಿ ಮಾಡೋಣ. ಎಷ್ಟು ವರ್ಷ ಅಂದಿದ್ದಾರೆ, 4 ವರ್ಷ. ಇಷ್ಟೊತ್ತು ನೀವೇನು ಮಾಡಿದಿರಿ, 3 ವರ್ಷ ಮಾತ್ರ ಕ್ಯಾಲ್ಕುಲೇಟ್ ಮಾಡಿದಿರಿ, ಇವಾಗ ಏನು ಬಂತು, 4 ವರ್ಷ ಅಂದರೆ 4 ಬಾಕ್ಸ್, 1 2 3 4, 1 2 3 4, ಮ್ಯಾಕ್ಸಿಮಮ್ 4 ಇಯರ್ಸ್, ಅದ್ರ ಮೇಲೆ ಹೋಗೋದಿಲ್ಲ, ಮ್ಯಾಕ್ಸಿಮಮ್ 4 ಇಯರ್ಸ್. ಜಾಸ್ತಿ ಕೇಳೋದು 2 ವರ್ಷ ಬಿಟ್ಟರೆ 3 ವರ್ಷ ಪಿ ಎಸ್ ಐ ಪಿ ಸಿಗೆ, ಕೆ ಎಸ್ ಎಕ್ಸಾಮ್ ಕೇಳಿದ್ರೆ ಮ್ಯಾಕ್ಸಿಮಮ್ 4 ಇಯರ್ಸ್, ಅದ್ರ ಮೇಲೆ ಇಲ್ಲ, 5 ವರ್ಷ 6 ವರ್ಷ ಕೇಳಲ್ಲ, ಮ್ಯಾಕ್ಸಿಮಮ್ 4 ಇಯರ್ಸ್. ಓಕೆ, ಇವಾಗ ನೋಡ್ರಿ, ಎಷ್ಟು ವರ್ಷ, 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, ಆಯಿತಾ. ಇವಾಗ ಪರ್ಸಂಟೇಜ್ ಕೊಟ್ಟಿದ್ದಾರೆ 10%, ಮೊದಲ ವರ್ಷ 10%, ಎರಡನೇ ವರ್ಷ 10%, ಮೂರನೇ ವರ್ಷ 10%, 4ನೇ ವರ್ಷ 10%. ನಿಮ್ಮ ಅಸಲು ಎಷ್ಟು ಬಂದಿತ್ತು, 10,000 ಬಂದಿತ್ತು. ಆ 10,000 ಮೇಲೆ ಮೊದಲ ವರ್ಷ ಎಷ್ಟು ಕೊಡ್ರಿ, 10%. 10% ಅಂದರೆ 1 0 ಕ್ಯಾನ್ಸಲ್ ಮಾಡಿರಿ, ಎಷ್ಟಾಯಿತು, 1,000 ಆಯಿತು. ಹೌದಾ, ಮೊದಲ ವರ್ಷ 1,000, ಎರಡನೇ ವರ್ಷ 1,000, ಮೂರನೇ ವರ್ಷ 1,000,
ನಾಲ್ಕನೇ ವರ್ಷ 1000 ಅಮೌಂಟ್ ಕೊಟ್ರ ಇವಾಗ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತಂದ್ರೆ ನಿಮ್ಮ ಅಸಲು ಎಷ್ಟಿದೆ ಅದನ್ನ ನೋಡ್ಕೊಂಡು ಬಿಡ್ರಿ ಅಸಲು ಪ್ರಿನ್ಸಿಪಲ್ ಎಷ್ಟಿದೆ 10000 ಬಂದಿದೆ ನಾವು ಮಾಡಿದ್ದಲ್ಲ 10000 ಪ್ರಿನ್ಸಿಪಲ್ ಬಂದಿದೆ ಓಕೆ ಇವಾಗ ನೋಡೋಣ ಮೊದಲ ವರ್ಷ ಏನಿದೆ ಕಾಲಮ್ ಅದನ್ನ ಹಾಗೆ ಬಿಡ್ರಿ ಮೊದಲ ವರ್ಷ ಕಾಲಮ್ ಹಾಗೆ ಬಿಟ್ಬಿಡ್ರಿ ನೆಕ್ಸ್ಟ್ ಎರಡನೇ ವರ್ಷಕ್ಕೆ ಹೋಗೋಣ ಎರಡನೇ ವರ್ಷಕ್ಕೆ ಹೋಗೋಣ ಎರಡನೇ ವರ್ಷಕ್ಕೆ ಹೋದಾಗ ಈ 1000 ಮೇಲೆ 10% ಅಂದ್ರೆ ಎಷ್ಟಾಯ್ತು 100 ಕರೆಕ್ಟ್ ಆಗಿ ನೋಡ್ತಾ ಹೋಗಿ ಈ 1000 ಮೇಲೆ 10% ಎಷ್ಟಾಯ್ತು 100 ನೆಕ್ಸ್ಟ್ ಮೂರನೇ ವರ್ಷಕ್ಕೆ ಹೋಗುವಾಗ ಹಿಂದಿನ ಎರಡು ಬಾಕ್ಸ್ ಅನ್ನು ಟೋಟಲ್ ಮಾಡ್ರಿ 1000 1000 2000 2000 ಪ್ಲಸ್ 100 2100 ಇದರ ಮೇಲೆ ಎಷ್ಟು ಪರ್ಸೆಂಟ್ ಇದೆ ಮೂರನೇ ವರ್ಷ 10% ಇದೆ 10% ಕೊಡ್ರಿ 10% ಅಂದ್ರೆ 1 0 ಕ್ಯಾನ್ಸಲ್ ಎಷ್ಟು ಆಯ್ತು 210 ಆಯ್ತು ಆ 210 ಅನ್ನು ಇಲ್ಲಿ ಕೊಡ್ರಿ ಇಲ್ಲಿವರೆಗೂ ನೀವು ಮಾಡಿದ್ರಿ ಇಷ್ಟು ನೀವು ಮಾಡಿದ್ರಿ ಮುಂದಿನದ್ದು ನೀವು ಮಾಡಿರಲಿಲ್ಲ ಇವಾಗ ಅದನ್ನ ನೋಡೋಣ ನಾಲ್ಕನೇ ವರ್ಷ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಹೇಳಿ ನಾಲ್ಕನೇ ವರ್ಷಕ್ಕೆ ಹೋದಾಗ ಹಿಂದಿನ 3 ವರ್ಷದ ಎಲ್ಲ ಅಮೌಂಟ್ ಅನ್ನು ಟೋಟಲ್ ಮಾಡ್ರಿ 1000 1000 2000 2000 1000 3000 3710 3310 ಹೌದಾ 3310 1000 2000 3210 3310 ರ ಮೇಲೆ ಎಷ್ಟು ಪರ್ಸೆಂಟ್ ಕೊಡಬೇಕಂತೆ 10% ಎಲ್ಲಿದೆ 10% ಇಲ್ಲಿದೆ 10% 3300 ಮೇಲೆ 10% ಅಂದ್ರೆ 10 ತೆಗಿರಿ ಎಷ್ಟಾಯ್ತು 331 ಆಯ್ತು ಆ 331 ಅನ್ನು ಇಲ್ಲಿ ಇಡ್ರಿ ಇವಾಗ ನೋಡಿ ಇಲ್ಲಿ ಇರತಕ್ಕಂತ ಎಲ್ಲ ಅಮೌಂಟ್ ಅನ್ನು ಟೋಟಲ್ ಮಾಡಿಬಿಡೋಣ ಎಲ್ಲವನ್ನೂ ಟೋಟಲ್ ಮಾಡಿಬಿಡ್ರಿ 1000 2000 3000 4000 4300 4600 ನೆಕ್ಸ್ಟ್ 4700 1000 2000 3000 4000 ಓಕೆ 331 ಪ್ಲಸ್ ಎಲ್ಲವನ್ನು ಕೂಡಿಸಿಬಿಡ್ರಿ ಕರೆಕ್ಟ್ ಆಗಿ 331 210 100 ಅನ್ನು ಎಲ್ಲವನ್ನು ಟೋಟಲ್ ಮಾಡ್ರಿ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ 1 ಇದೆ 3 1 4 ಇದೆ 3 2 5 1 6 ಇದೆ 641 ಓಕೆ 331 ನೆಕ್ಸ್ಟ್ 531 541 641 ಅನ್ನು ಇಲ್ಲಿ ಪ್ಲಸ್ ಮಾಡ್ರಿ ಇವಾಗ ನೋಡ್ರಿ 2 ಅನ್ನು ಕೂಡಿಸ್ರಿ 4641 ಓಕೆ 4641 ಇವಾಗ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ ಇದು 4641 ಏನು ನೀವು ಮಾಡಿದತಕ್ಕಂತ ಚಕ್ರಬಡ್ಡಿ ಪ್ರಿನ್ಸಿಪಲ್ ಎಷ್ಟಿದೆ 10000 ಇಲ್ಲಿ ನೋಡ್ರಿ ಪ್ರಿನ್ಸಿಪಲ್ ಎಷ್ಟಿದೆ ಪ್ಲಸ್ ಇಂಟರೆಸ್ಟ್ ಪ್ರಿನ್ಸಿಪಲ್ ಎಷ್ಟಿದೆ 10000 ಪ್ಲಸ್ ಇಂಟರೆಸ್ಟ್ ಎಷ್ಟು ಬಂತು 4641 ಎಲ್ಲವನ್ನು ಕೂಡಿಸ್ರಿ 14641 ಎಲ್ಲಿದೆ 14641 ಆಪ್ಷನ್ ಎ ಇಲ್ಲ ಸರ್ ಇದನ್ನ ಕೂಡಿಸಲೇಬೇಕಾ 4641 ಬಂದಿದೆ ಈ ಡಿಜಿಟ್ ಬಿಟ್ಬಿಡ್ರಿ ಒಂದೇ ಡಿಜಿಟ್ ಬಿಟ್ಬಿಡಿ ಇದನ್ನ ಒಂದು ಬಿಡಿ ಎಲ್ಲ ಕಡೆ ಒಂದನ್ನು ಒಂದನ್ನು ತೆಗೆದು ಬಿಡ್ರಿ ಹೌದಾ ಒಂದು ಏಕ್ ತೆಗೆದ್ರಿ 10000 ಅಸಲಿದೆ 1000 ತೆಗೆದ್ರಿ 4641 8641 7641 5000 ಇದೆ ಎಷ್ಟು ಬಂದಿದೆ 4641 ಎಲ್ಲಿದೆ ಆಪ್ಷನ್ ಎ ಆನ್ಸರ್ ರೈಟ್ ಇದು ಕೆ ಪ್ರಿಲಿಮ್ಸ್ ಗೆ ಕೇಳಿದಂತ ಕ್ವೆಶ್ಚನ್ ಕರೆಕ್ಟ್ ಆಗಿ ಇನ್ನೊಂದು ಸಲ ನೋಡ್ಕೊಂಡು ಬಿಡ್ರಿ ಎಷ್ಟು ವರ್ಷ ಕೊಟ್ಟಿದ್ದಾರೆ 4 ವರ್ಷ ಮೊದಲು ಏನು ಕಂಡುಹಿಡಿಬೇಕು ಸರಳ ಬಡ್ಡಿ ಸರಳ ಬಡ್ಡಿ ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು ಕೊಟ್ಟಂತ ಬಡ್ಡಿ ಮತ್ತು ವರ್ಷ ಎಂಟು ಮಾಡ್ಕೊಂಡ್ರಿ
ನಲವತ್ತು ಇಂಟು ನಾಲ್ಕು ಸಾವಿರ ಆದರೆ ನೂರಕ್ಕೆ ಎಷ್ಟಾಯಿತು? ಹತ್ತು ಸಾವಿರ. ಆ ಹತ್ತು ಸಾವಿರ ಮೇಲೆ ಏನು ಮಾಡಬೇಕು? ಇದೇ ಮೊತ್ತಕ್ಕೆ ಇದೇ ದರದ ಇಷ್ಟೇ ವರ್ಷದ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಆ ಹತ್ತು ಸಾವಿರಕ್ಕೆ ಮೊದಲ ವರ್ಷ, ಎರಡನೇ ವರ್ಷ, ಮೂರನೇ ವರ್ಷ, ನಾಲ್ಕನೇ ವರ್ಷ ನಾಲ್ಕು ಕಲಮ್ ಹಾಕಿದ್ರಿ. ಇದಕ್ಕಿಂತ ಮುಂಚೆ ಎರಡು ವರ್ಷ ಕಲಮ್ ಹಾಕಿದ್ರಿ, ಮೂರು ವರ್ಷ ಕಲಮ್ ಹಾಕಿದ್ರಿ, ನೆಕ್ಸ್ಟ್ ನಾಲ್ಕು ವರ್ಷ, ಮ್ಯಾಕ್ಸಿಮಮ್ ಕೇಳೋದು ಫೋರ್ ಇಯರ್ಸ್. ಮೊದಲ ವರ್ಷ ಒಂದು ಸಾವಿರ ಮೇಲೆ 10% ಅಂದರೆ ನೂರು. ಎರಡನೇ ವರ್ಷಕ್ಕೆ ಎರಡು ಸಾವಿರದ ಒಂದುನೂರು ಮೇಲೆ 10% ಅಂದರೆ 210. ಮೂರನೇ ವರ್ಷಕ್ಕೆ ಎಲ್ಲವನ್ನು ಕೂಡಿಸಿ 1000, 2000, 3000, 3710, 3310 ಮೇಲೆ ಇಲ್ಲಿರ್ತಕ್ಕಂಥ ಬಡ್ಡಿ 10%. 10% ಅಂದರೆ 10 ತೆಗಿರಿ, 331. ನೆಕ್ಸ್ಟ್ ಈ ನಾಲ್ಕು ಬಾಕ್ಸ್ನಲ್ಲಿ ಇರ್ತಕ್ಕಂಥ ಎಲ್ಲ ಅಮೌಂಟನ್ನು ಕೂಡಿಸ್ರಿ. 1000, 2000, 3000, 4000, 4331, 4541, 4641, 4641. ಅಸಲೆಷ್ಟಿದೆ? 10000. ಎರಡು ಕೂಡಿಸಿದ ಬರ್ತಕ್ಕಂಥ ಏನು ಮೊತ್ತ? ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಏನು ಅಮೌಂಟ್ ಎಷ್ಟಿದೆ? 14641. ನಿಮಗೆ ಕೇದರೇನೆ ಮೊಬೈಲ್ ಹಾಗೂ ಕೇದರ ಅಂದರೆ ಏನು ಮೊತ್ತ. ಓಕೆ, ಇಷ್ಟು ಗೊತ್ತಾಯಿತು. ನೆಕ್ಸ್ಟ್, ತುಳಸಿರಾಮ ಎಂಬಾತ ಪ್ರತಿ ವರ್ಷಕ್ಕೆ 10% ಸರಳ ಬಡ್ಡಿಯ ದರದಲ್ಲಿ ರೂಪಾಯಿ 12,000 ಸಾಲ ತೆಗೆದುಕೊಂಡು ಚಕ್ರ ಬಡ್ಡಿ ದರದಲ್ಲಿ ಅದನ್ನು ಏನು ಮಾಡ್ತಾನೆ? ಲಾಭಕ್ಕಾಗಿ ತಕ್ಷಣ ಹೂಡಿಕೆ ಮಾಡ್ತಾನೆ. ಚಕ್ರ ಬಡ್ಡಿಯಲ್ಲಿ ಲಾಭ ಆಗುತ್ತೆ, ಸರಳ ಬಡ್ಡಿಯಲ್ಲಿ ಲಾಭ ಆಗಲ್ಲ. ಸರಳ ಬಡ್ಡಿಯಲ್ಲಿ ಯಾಕೆ ಲಾಭ ಆಗಲ್ಲ? ನೀವು ಬೇಗ ಕೊಟ್ಟರೆ ಅದು ಸರಳ ಬಡ್ಡಿ. ನೀವೇನು ತೆಗೆದುಕೊಂಡಿರ್ತೀವಿ ಒಂದು ವರ್ಷಕ್ಕಿಂತ ಮುಂಚೆ ಕೊಟ್ಟರೆ ಅದು ಸರಳ ಬಡ್ಡಿ, ಹೌದಾ? ನೀವು ಲೇಟಾಗಿ ಕೊಟ್ಟರೆ ಚಕ್ರ ಬಡ್ಡಿ. ಚಕ್ರ ಬಡ್ಡಿ ಅಂದರೆ ಏನು? ಬಡ್ಡಿಯ ಮೇಲೆ ಬಡ್ಡಿ. ಬಡ್ಡಿಯ ಮೇಲೆ ಬಡ್ಡಿ ಬಂದಾಗ ಏನಾಗುತ್ತೆ? ಇಮಿಡಿಯೇಟ್ ಲಾಭ ಆಗುತ್ತೆ. ಲಾಸ್ಟ್ ಟೈಮ್ ಕೊರೋನಾ ಟೈಮ್ನಲ್ಲಿ ಮೂರು ತಿಂಗಳು ಏನು ಮಾಡಿದ್ರು? EMI, ಬ್ಯಾಂಕ್ ಲೋನ್, ಹೋಮ್ ಲೋನ್ ಏನಿತ್ತಲ್ಲ, ಅದನ್ನು ತುಂಬ ಮೂರು ತಿಂಗಳೇ ಮಾಡಿ ಮೋಟ್ರೇಮ್ ಅಂತ ಕೊಟ್ಟಿದ್ರು. ಅವಾಗ ಏನಾಯಿತು? ಅದನ್ನು ಮೂರು ತಿಂಗಳು ಎಕ್ಸ್ಟೆಂಡ್ ಮಾಡಿ ನೆಕ್ಸ್ಟ್ 5 months, 6 months ಮಾಡಿದರು. ನೆಕ್ಸ್ಟ್ ಇಮಿಡಿಯೇಟ್ ನೆಕ್ಸ್ಟ್ ಮಂತ್ ತುಂಬುವಾಗ ಏನು ಮಾಡಿದರು? ಅದಕ್ಕೆ ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್ ಅಂತ ಹಾಕಿದರು, ಬಡ್ಡಿಯ ಮೇಲೆ ಬಡ್ಡಿ ಅಂತ ಹಾಕಿದ್ರು. ಆವಾಗ ಅದು ಸುಪ್ರೀಂ ಕೋರ್ಟ್ ಕೇಸ್ ಹೋಗಿ ನೆಕ್ಸ್ಟ್ ಏನಾಯಿತು? ಬಡ್ಡಿ ಏನು ಒಂದು ವರ್ಷಕ್ಕಿದೆಲ್ಲ ಅದನ್ನು ಮಾತ್ರ ತೊಗೊಳ್ರಿ, ಬಡ್ಡಿಯ ಮೇಲೆ ಬಡ್ಡಿ ಹಾಕಬೇಡಿ. ಯಾಕಂದರೆ ಅದನ್ನು ಮಾಡಿದ್ರಿಂದ ಲಾಕ್ಡೌನ್ ಮಾಡಿದ್ದೆ ಸರ್ಕಾರ, ಸರ್ಕಾರನೇ ಬಡ್ಡಿ ಹಾಕಿದ್ರೆ ಹೇಗೆ ಅಂತೇಳಿ ಇದನ್ನು ಮಾಡಿದರು. ಇವನು ಅದೇ ಥರ ತುಳಸಿರಾಮನವನು ಏನು ಮಾಡಿದ್ದಾನೆ? ಸರಳ ಬಡ್ಡಿಯಲ್ಲಿ ನನಗೆ ಜಾಸ್ತಿ ಲಾಭ ಆಗಲ್ಲ, ಎದ್ರ ಮೇಲೆ ಲಾಭ ಆಗುತ್ತೆ? ಚಕ್ರ ಬಡ್ಡಿ ಮೇಲೆ ಲಾಭ ಆಗುತ್ತೆ ಅಂತೇಳಿ ಹೂಡಿಕೆ ಮಾಡ್ತಾನೆ. ಹಾಗಾದರೆ ಮೂರನೇ ವರ್ಷದ ಕೊನೆಗೆ ಆತನಿಗೆ ಸಿಕ್ಕ ಲಾಭ ಎಷ್ಟು ಅಂತ ಕೇಳ್ತಾರೆ. ಅಂದರೆ ಮೂರು ಬಾಕ್ಸ್ ಬರ್ತವೆ. ಅದಕ್ಕಿಂತ ಮುಂಚೆ ತುಳಸಿರಾಮ ಎಂಬಾತ ಪ್ರತಿ ವರ್ಷಕ್ಕೆ 10% ಬಡ್ಡಿ ದರದಲ್ಲಿ ರೂಪಾಯಿ 12,000 ಸಾಲ ತೆಗೆದುಕೊಂಡಿರ್ತಾನೆ. ಎಷ್ಟು ಸಾಲ? 12,000 ಸಾಲ. 12,000 ಸಾಲ ಅಂದರೆ ಎಷ್ಟು ಪರ್ಸೆಂಟ್ ಇರುತ್ತೆ? ಅದು 100% ಇರುತ್ತೆ. ಆ 100% ಮೇಲೆ ಎಷ್ಟು ತೆಗೆದುಕೊಂಡಾನೆ? 12,000 ತಗೊಂಡಾನೆ, ಹೌದಾ? ಇವಾಗ 10% ಸರಳ ಬಡ್ಡಿ ಅಂದಂತೆ ಪ್ರತಿ ವರ್ಷಕ್ಕೆ ಸಾಲ ಇದೆ ಚಕ್ರ ಬಡ್ಡಿ, ಅದನ್ನು ಲಾಭಕ್ಕಾಗಿ ತಕ್ಷಣವೇ ಹೂಡಿಕೆ ಮಾಡ್ತಾನೆ. ಮೂರನೇ ವರ್ಷದ ಕೊನೆಗೆ ಅಂತ ಕೇಳಿದ್ದಾರೆ. ಮೂರನೇ ವರ್ಷ ಎಷ್ಟನೇ ವರ್ಷ? ಮೂರನೇ ವರ್ಷ ಎಷ್ಟಿದೆ? 10%. 10 × 3 ಮಾಡಿರಿ, ಎಷ್ಟಾಯಿತು? 30%. ಅವಾಗ ಕೇಳಿದ್ರೆ ನೋಡಿರಿ, 1-0 ಮಾಡಿದರೆ ಇಲ್ಲೂ 1-0 ಕ್ಯಾನ್ಸಲ್ ಮಾಡಿರಿ, 2-0 ಮಾಡಿದರೆ ಇಲ್ಲೂ 1-0 ಕ್ಯಾನ್ಸಲ್ ಮಾಡಿರಿ, ಇಲ್ಲಿ 2 ಮಾಡಿದರೆ ಇಲ್ಲಿ 2 ಮಾಡಬೇಕು. ನೆಕ್ಸ್ಟ್ ಇಲ್ಲಿ 1 ಉಳಿತು, ಇಲ್ಲಿ 120 ಉಳಿತು, 120 ಇಲ್ಲೂ 120 ಮಾಡಿರಿ. ಈ ಜೀರೋ ಬಿಟ್ಬಿಡ್ರಿ, 12×3 = 36. ಇಲ್ಲಿ 0 ಇದೆ, ಇಲ್ಲಿ 0 ಇದೆ, ಎಷ್ಟು ಬಂತು? 3600. ಆ ಅಮೌಂಟನ್ನು ಬರ್ಕೊಂಬಿಡ್ರಿ, 3600. ಇದೇನು ಇಂಟ್ರೆಸ್ಟ್? ಸಿಂಪಲ್ ಇಂಟ್ರೆಸ್ಟ್ 3600. ಕೊಟ್ಟಂಥ ಅಮೌಂಟ್ 12,000 ಅದೇನು ಅಸಲು? ಅಸಲು ಎಷ್ಟಿದೆ? 12,000. ಆದರೆ ಮೂರನೇ ವರ್ಷ ಅಂದರೆ ಕೊಟ್ಟಂಥ ಬಡ್ಡಿಗೆ 3 ಇಂಟು ಮಾಡಿರಿ, 30%ಗೆ ಎಷ್ಟಾಯಿತು? 3600. ಓಕೆ, ಇವಾಗ ನೋಡಿರಿ ನೆಕ್ಸ್ಟ್ ಏನು ಮಾಡೋಣ? ಚಕ್ರ ಬಡ್ಡಿ ನೋಡೋಣ. ಚಕ್ರ ಬಡ್ಡಿ ಎಷ್ಟು ವರ್ಷ ಅಂದಿದ್ದಾರೆ? 3 3 ಕಾಲಮ್ ಹಾಕ್ರಿ, 1, 2, 3. ಮೊದಲ ವರ್ಷ, ಎರಡನೇ ವರ್ಷ, ಮೂರನೇ ವರ್ಷ ಎಷ್ಟಿದೆ? 12,000 ಇದೆ. 12,000 ಮೇಲೆ 10% ಮಾಡಿ. 12,000 ಮೇಲೆ 10% ಅಂದರೆ 1-0 ಕ್ಯಾನ್ಸಲ್,
ಎಷ್ಟಾಯಿತು 1700 ಆಯಿತು 3 ವರ್ಷಕ್ಕೆ 10% ಮೊದಲ ವರ್ಷ 10% ಎರಡನೇ ವರ್ಷ 10% ಮೂರನೇ ವರ್ಷ 1200 ಇದೆ ಮೊದಲ ವರ್ಷಕ್ಕೆ ಎರಡನೇ ವರ್ಷಕ್ಕೂ ಸೇಮ್ ಮೂರನೇ ವರ್ಷಕ್ಕೂ ಸೇಮ್ ಇರುತ್ತೆ ಮೊದಲ ವರ್ಷದ ಸರಳ ಬಡ್ಡಿ ಇರುತ್ತೆ ಅದನ್ನ ಹಾಗೆ ಬಿಡಿ ನೆಕ್ಸ್ಟ್ ಏನು ಮಾಡ್ತೀರಾ ಮುಂದಿನ ವರ್ಷಕ್ಕೆ ಹೋಗುವಾಗ ಮೊದಲ ವರ್ಷದ ಸರಳ ಬಡ್ಡಿ ಮೇಲೆ ನೋಡ್ತಾ ಹೋಗಿ ಈ 1200 ಮೇಲೆ 10% ಏನು ಮಾಡಿ 1200 ಮೇಲೆ 10% ಕೊಡಿ 10% ಅಂದ್ರೆ 1 0 ಕ್ಯಾನ್ಸಲ್ ಮಾಡಿ ಎಷ್ಟು ಆಯ್ತು 120 ಆಯ್ತು ಆ 120 ಅನ್ನು ಇಲ್ಲಿ ಕೊಡಿ ನೆಕ್ಸ್ಟ್ ಮೂರನೇ ವರ್ಷಕ್ಕೆ ಹೋಗುವಾಗ ಮೊದಲ ವರ್ಷ ಎರಡನೇ ವರ್ಷದ ಎಲ್ಲ ಸಂಖ್ಯೆಯನ್ನು ಕೂಡಿಸಿ 1000 1200 2400 2400 ಪ್ಲಸ್ 120 2520 ಆಯ್ತು ಎಷ್ಟಾಯಿತು 1200 24 24 2520 2520 ಮೇಲೆ ಎಷ್ಟು ಪರ್ಸೆಂಟ್ ಬಂದಿದ್ದಾರೆ 10% 10% ಅಂದ ತಕ್ಷಣ ಏನು ಮಾಡ್ರಿ 1 0 ಕ್ಯಾನ್ಸಲ್ ಮಾಡ್ರಿ ಎಷ್ಟಾಯಿತು 252 ಆಯಿತು ಆ 252 ಅನ್ನು ಇಲ್ಲಿ ತಗೊಳ್ಳ್ರಿ ಹೌದಾ ಇವಾಗ ನೋಡ್ರಿ ಇಲ್ಲಿ ಇರತಕ್ಕಂತ ಎಲ್ಲ ಅಮೌಂಟ್ ಅನ್ನು ಕೂಡಿಸಿಬಿಡ್ರಿ 1200 1200 2400 2400 1200 3600 ಆ ಅಮೌಂಟ್ ಬರ್ಕೊಂಡ್ ಬಿಡ್ರಿ ಕನ್ಫ್ಯೂಸ್ ಆಗಬೇಡ್ರಿ 3600 ಬರ್ಕೊಂಡ್ ಬಿಡ್ರಿ ನೆಕ್ಸ್ಟ್ ಇವಾಗ ಇಲ್ಲಿ 252 ಇದೆ ಇಲ್ಲಿ ಎಷ್ಟಿದೆ 122 ಇದೆ 252 ಪ್ಲಸ್ 120 2 ಕೂಡಿಸ್ರಿ 252 ಕ್ಕೆ 100 ಕೂಡಿಸಿದ್ರೆ 352 352 ಕ್ಕೆ 70 20 ಕೂಡಿಸಿದ್ರೆ 372 3600 ಪ್ಲಸ್ 372 ಕೂಡಿಸ್ರಿ 3972 ಹೌದಾ ಇಲ್ಲಿ 3972 ಬಂತು ಇಲ್ಲಿ ಎಷ್ಟು ಬಂದಿದೆ 3600 ಬಂದಿದೆ ಅವನು ಏನು ಹೇಳಿದಾನೆ ಅದನ್ನು ಲಾಭಕ್ಕಾಗಿ ತಕ್ಷಣ ಹುಡುಕಿ ಮೂರನೇ ವರ್ಷದ ಕೊನೆಗೆ ಆತನಿಗೆ ಸಿಕ್ಕ ಲಾಭ ಎಷ್ಟು ಅಂತ ಹೇಳ್ತಾನೆ ಅಲ್ಲಿ ಇರತಕ್ಕಂತ ಇಂಟ್ರೆಸ್ಟ್ ಅನ್ನು ಇದರಲ್ಲಿ ಮೈನಸ್ ಮಾಡಿ 3600 ಅನ್ನು ಇದರಲ್ಲಿ ಮೈನಸ್ ಮಾಡಿ 2 7 9 ರಲ್ಲಿ 3 ಹೋದ್ರೆ 6 ಹೋದ್ರೆ 3 ನೆಕ್ಸ್ಟ್ 0 0 372 ಆನ್ಸರ್ 372 ಓಕೆ ಗೊತ್ತಾಯ್ತಲ್ಲ ಮೊದಲ ಏನು ಮಾಡಿದ್ರಿ ಸರಳ ಬಡ್ಡಿ ಮಾಡ್ರಿ ಸರಳ ಬಡ್ಡಿನ ಹೇಗೆ ಮಾಡಿದ್ರಿ 10% ಗೆ 30 ಅಸಲು 100% ಗೆ 12000 ಇದ್ದರೆ 30% ಗೆ ಎಷ್ಟಾಯಿತು 3600 ಆಯಿತು ಅದನ್ನು ಮಾಡಿದ್ರೆ ನೆಕ್ಸ್ಟ್ ಚಕ್ರ ಬಡ್ಡಿ ಬಂದ್ರಿ ಚಕ್ರ ಬಡ್ಡಿ 12000 3 ವರ್ಷಕ್ಕೆ 10% ಅಂತ ಕೊಟ್ಟಿದ್ದಾರೆ 1200 ಮೊದಲ ವರ್ಷ ಸರಳ ಬಡ್ಡಿ ಇರುತ್ತೆ ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ಹೋದಾಗ 1200 ಮೇಲೆ 10% 120 ನೆಕ್ಸ್ಟ್ ಮೂರನೇ ವರ್ಷಕ್ಕೆ ಹೋಗುವಾಗ ಹಿಂದಿನ 2 ವರ್ಷದ ಬಾಕ್ಸ್ ಅನ್ನು ಕೂಡಿಸಿ 1200 2400 120 2520 ಮೇಲೆ 10% ಅಂದರೆ ಎಷ್ಟಾಯಿತು 252 ನೆಕ್ಸ್ಟ್ ಮೂರನೇ ವರ್ಷದ ಕೊನೆಗೆ ಅಂದಾಗ ಎಲ್ಲವನ್ನು ಕೂಡಿಸ್ರಿ 3972 ಆಯಿತು ನಿಮ್ಮ ಇಂಟ್ರೆಸ್ಟ್ ಎಷ್ಟಿದೆ 3600 ಇದೆ ಅದನ್ನು ಇದರಲ್ಲಿ ಮೈನಸ್ ಮಾಡಿ ಎಷ್ಟಾಯಿತು 372 ಆನ್ಸರ್ ಓಕೆ ಇವು ನಿಮಗೆ ಕೇಸ್ಗೆ ಕೇದಂಥ ಕ್ವಶನ್ಸು ನೆಕ್ಸ್ಟ್ ನೋಡೋಣ ಇವಾಗ ಇಲ್ಲಿ ನೋಡ್ರಿ ಇದು ಗ್ರೂಪ್ ಸಿಗೆ ಕೇಳಿದಂಥ ಕ್ವಶನ್ ಗ್ರೂಪ್ ಸಿ 2017 ಕೇಳಿದಂಥ ಕ್ವಶನ್ ಏನು ಕೇಳಿದರೆ ಚಕ್ರ ಬಡ್ಡಿಯನ್ನು ತೊಡಗಿಸಿದಾಗ ಒಂದು ಮೊತ್ತ 5 ವರ್ಷಗಳಲ್ಲಿ ರೂಪಾಯಿ ಎಷ್ಟಾಗತ್ತಂತೆ 6941 4 ವರ್ಷಗಳಲ್ಲಿ ಎಷ್ಟಾಗತ್ತಂತೆ 6310 ಆಗ ಬಡ್ಡಿ ದರ ಅಂತ ಕೇಳಿದರೆ ಇಲ್ಲಿ ಏನು ಮಾಡಬೇಕಂದ್ರೆ 5 ವರ್ಷಗಳಲ್ಲಿ 6940 4 ವರ್ಷಗಳಲ್ಲಿ 6310 ಅಂತ ಕೇಳಿದರೆ ನಿಮ್ಮ ಮೈಂಡಲ್ಲಿ ಏನು ಬರಬೇಕಂದ್ರೆ 4 ವರ್ಷ ಆದಮೇಲೆ 5 ವರ್ಷ ಅಥವಾ 5 ವರ್ಷ ಆದಮೇಲೆ 4ನೇ ವರ್ಷ ಏನು ಬರುತ್ತೆ 4ನೇ ವರ್ಷ ಆದಮೇಲೆ 5ನೇ ವರ್ಷ ಹಾಗಾದರೆ 4ನೇ ವರ್ಷ ಆದಮೇಲೆ ಯಾವುದು ಬರುತ್ತೆ 5ನೇ ವರ್ಷ ಬರುತ್ತೆ 4ನೇ ವರ್ಷಕ್ಕೆ ಎಷ್ಟು ಕೊಟ್ಟಿದ್ದಾರೆ 6310 5ನೇ ವರ್ಷಕ್ಕೆ ಎಷ್ಟು ಕೊಟ್ಟಿದ್ದಾರೆ 6941
आर सविद मुनूर हत आर सविद नल्वत एरन डिफ्रेंस एरन डिफ्रेंस आर सविद नल्वत्तर आर सविद मुनूर हतु तेरी वो आर एंतु डिफ्रेंस आर नूर मूव बंतु नेक्स्ट नाकु वर्ष डिफ्रेंस बंतु बंतु इोड़ रही इवगे वो वर्ष के डिफ्रेंस बंदे आर नूर मूव वर्ष के आर नूर मूव डिफ्रेंस बंद हौदा यद क्यालक्युलेटर नाकने वर्ष के नाकु वर्ष आदमे ईदने वर्ष वो वर्ष के आर नूर मूव आर सविद मुनूर हतु वर्ष के आगते वर्ष के आर नूर मूव आर सविद मुनूर हत आगे एस्ट बे आर नूर मूव हे आर सविद मुनूर हतर आंसर ऐन 10% गोतायता नाकु वर्ष ईद वर्ष इदे नाकु वर्ष आदमे ईदने वर्ष बरते आर नूर आर सविद मुनूर हतु नाकने वर्ष का आर सविद नल्वत ईदने वर्ष के अवनू डिफ्रेंस तक आर नूर मूव वर्ष डिफ्रेंस तक वो वर्ष के आर नूर मूवे वो वर्ष के आर नूर मूवे आर सविद मुनूर हे एगत आर नूर मूवे आर सविद मुनूर हतु आर नूर मूव हे हतु ओके क्वेश्चनस पी डी एफ हाँता पी डी एफ हाँता ನನ್ನ ಟೆಲಿಗ್ರಾಮ್ ಲಿಂಕ್ ಮ್ಯಾಥ್ಸ್ ಬೈ ಸಂತೋಷ್ ಸರ್ ಅಂತ ಇದೆ ಆ ಟೆಲಿಗ್ರಾಮ್ ಲಿಂಕ್ ನಲ್ಲಿ ಈ ಕ್ವೆಶ್ಚನ್ಸ್ ಎಲ್ಲ ಪಿಡಿಎಫ್ ಹಾಕ್ತೀನಿ ಎಲ್ಲರೂ ಅಲ್ಲಿ ಸಾಲ್ವ್ ಮಾಡ್ತಾ ಹೋಗಿ ಓಕೆ ನನ್ನ ಟೆಲಿಗ್ರಾಮ್ ಲಿಂಕ್ ಮ್ಯಾಥ್ಸ್ ಬೈ ಸಂತೋಷ್ ಸರ್ ಅಂತ ಇದೆ ಓಕೆ ಥ್ಯಾಂಕ್ ಯು ಸೋ ಮಚ್